ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ ತಮ್ಗೆಲ್ಲರಿಗೂ ಮಹಿಮಾ ಹಿಮ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತನು ಪ್ರಾಕ್ಟೀಸ್ ಸೆಟ್ ನಂಬರ್ ಏಟ್ ಎಂಟನೆಯ ಸೆಟ್ಟನ್ನು ಇವತ್ತನೇ ತರಗತಿಯಲ್ಲನ್ನು ಬಿಡಿಸ್ತಾ ಹೋಗ್ತೀನಿ ತುಂಬ ಪ್ರಮುಖವಾಗಿರ್ತಕ್ಕಂಥ ಕ್ವೆಶನ್ಗಳು ಇರ್ತವೆ ಇದರಲ್ಲಿ ವಿ ಎ ಒ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ಒಂದು ಉದ್ಯೋಗಗಳಿಗೋಸ್ಕರ ಮಾಡ್ತಕ್ಕಂಥ ಈ ಸೆಟ್ಟಲ್ಲಿ ಪ್ರಮುಖವಾಗಿರ್ತಕ್ಕಂಥ ಹತ್ತು ಕ್ವಶನ್ಗಳು ಇರ್ತಾವೆ ಅವೆಲ್ಲ ಕ್ವಶನ್ಗಳನ್ನು ನೀವು ನೋಡಿ ನೋಡಿದ ಮೇಲೆ ನಿಮ್ಮ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳ್ರಿ ಜೊತೆಗೆ ಪ್ರಿವಿಯಸ್ ಆಗಿರ್ತಕ್ಕಂಥ ಏಳು ಸೆಟ್ಗಳನ್ನು ಕೂಡ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಅಲ್ಲಿ ಕೂಡ ಹೋಗಿ ನೀವು ನೋಡ್ಕೊಳ್ಬೋದು ಹಾಗಾದರೆ ಇವತ್ತಿನ ಈ ಒಂದು ಪ್ರಾಕ್ಟೀಸ್ ಸೆಟ್ ಅನ್ನು ಪ್ರಾರಂಭ ಮಾಡೋಣ ಎಸ್ ಕ್ವೆಶನ್ ನಂಬರ್ ಒಂದು ಸಮಾನ ಉದ್ದವಿರುವ ಎರಡು ರೈಲುಗಳು ಸಮಾನಾಂತರ ಹಳಿಗಳ ಮೇಲೆ ಒಂದು ರೈಲು ಗಂಟೆಗೆ ನಲವತ್ತಾರು ಕಿಲೋಮೀಟರ್ ವೇಗದಲ್ಲಿ ಮತ್ತು ಮತ್ತೊಂದು ರೈಲು ಮೂವತ್ತಾರು ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತವೆ ಹೆಚ್ಚು ವೇಗವಾಗಿ ಚಲಿಸುತ್ತಿರುವ ರೈಲು ಕಡಿಮೆ ವೇಗದಲ್ಲಿ ಚಲಿಸುತ್ತಿರುವ ರೈಲನ್ನು ಮೂವತ್ತಾರು ಸೆಕೆಂಡುಗಳಲ್ಲಿ ಹಾದು ಹೋಗುತ್ತದೆ ಹಾಗಾದರೆ ಪ್ರತಿಯೊಂದು ರೈಲಿನ ಉದ್ದ ಕೇಳಿದ್ದಾರೆ ಇಲ್ಲೇ ಸಮಾನ ಉದ್ದವಿರುವ ರೈಲಂದ ಮೇಲೆ ಒಂದು ರೈಲಿನ ಉದ್ದ ಎಷ್ಟಿರುತ್ತೆ ಇನ್ನೂ ಒಂದು ರೈಲಿನ ಉದ್ದ ಅಷ್ಟಿರುತ್ತೆ ಎಸ್ ಇಲ್ಲ ನೋಡ್ರಿ ಬಟ್ ಆ ಎರಡು ರೈಲುಗಳ ಸ್ಪೀಡ್ ಬೇರೆ ಬೇರೆ ಇದೆ ಎ ಅಂತಕ್ಕಂಥ ಒಂದು ರೈಲು ಫಾರ್ಟಿ ಸಿಕ್ಸ್ ಕಿಲೋಮೀಟ್ರಲ್ಲಿ ಹೋಗ್ತಾ ಇದೆ ಬಿ ಅಂತಕ್ಕಂಥ ಒಂದು ರೈಲು ತರ್ಟಿ ಸಿಕ್ಸ್ ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹೋಗ್ತಾ ಇದೆ ಈ ರೈಲು ಈ ರೈಲನ್ನು ಹಾದು ಹೋಗಬೇಕಾದ್ರೆ ದಾಟಬೇಕಾದರೆ ಅಂದ್ರೆ ಆ ಎರಡೂ ರೈಲುಗಳು ಪರಸ್ಪರ ಒಂದನ್ನೊಂದನ್ನು ಹಾದು ಹೋಗಬೇಕಾದ್ರೆ ಮೂವತ್ತಾರು ಸೆಕೆಂಡ್ ತೆಗೆದುಕೊಂಡ್ರೆ ಅದರಲ್ಲಿ ಒಂದು ರೈಲಿನ ಉದ್ದ ಎಷ್ಟು ಯಾಕೆ ಒಂದು ಎರಡು ಸೇಮ್ ಡಿಸ್ಟೆನ್ಸ್ ಇದಾವೆ ಎರಡು ಸೇಮ್ ಉದ್ದ ಇದಾವೆ ಇಲ್ಲಿ ನೋಡಿ ಇದು ಎ ಎಂತಕ್ಕಂಥ ಒಂದು ರೈಲು ಫಾರ್ಟಿ ಸಿಕ್ಸ್ ಕಿಲೋಮೀಟ್ರಲ್ಲಿ ಹೋಗ್ತಾ ಇದೆ ಇನ್ನು ಒಂದು ಬಿ ಅಂತಕ್ಕಂಥ ರೈಲು ತರ್ಟಿ ಸಿಕ್ಸ್ ಕಿಲೋಮೀಟ್ರಲ್ಲಿ ಹೋಗ್ತಾ ಇದೆ ಈ ಎ ರೈಲು ಬಿ ರೈಲನ್ನು ದಾಟಬೇಕಾದ್ರೆ ಮೂವತ್ತಾರು ಸೆಕೆಂಡ್ ಅನ್ನ ತೆಗೆದುಕೊಳ್ಳುತ್ತಂತ ಹೇಳಿದ್ರೆ ಮೂವತ್ತಾರು ಸೆಕೆಂಡ್ ಅನ್ನ ಅಂತ ಹೇಳಿದ್ರೆ ಅದು ಎಷ್ಟು ದೂರ ಹೋಗ್ಬೇಕು ಈ ಟ್ರೇನು ಮತ್ತು ಈ ಟ್ರೈನಿನ ಉದ್ದ ಇರುತ್ತೆ ಅಷ್ಟು ದೂರ ಹೋಗ್ಬೇಕು ಈ ಕಂಪ್ಲೀಟ್ ಈ ಟ್ರೈನನ್ನು ಹಾದು ಹೋಗ್ಬೇಕಾರೆ ಇಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ ಈ ಈ ಟ್ರೈನ್ ಇಂದು ಇದನ್ನ ದಾಟ್ತಾ ಇದೆ ಈ ಟ್ರೈನನ್ನು ದಾಟ್ತಾ ಇದೆ ಈ ತರ ಹೋಗ್ತಾ 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 ಕಂಪ್ಲೀಟ್ ಈ ಟ್ರೈನ್ ದಾಟಿ ಇಲ್ಲಿವರೆಗೂ ಬರಬೇಕು ಇದೆಷ್ಟು ಫಾರ್ಟಿ ಸಿಕ್ಸ್ ಕಿಲೋಮೀಟರ್ ಹೋಗ್ತಾ ಇದೆ ಅಂದರೆ ಇಷ್ಟು ದೂರ ಹೋಗಬೇಕು ಹೌದು ತಾನೆ ಇಲ್ಲಿಂದ ಇಲ್ಲಿವರೆಗೆ ಹೋದ್ರೆ ಮಾತ್ರ ಇಲ್ಲಿ ಎಷ್ಟು ಟೈಮ್ ತೆಗೆದುಕೊಳ್ತೋ ತರ್ಟಿ ಸಿಕ್ಸ್ ಕಿಲೋಮೀಟರ್ ತರ್ಟಿ ಸಿಕ್ಸ್ ಸೆಕೆಂಡನ್ನು ಟೈಮ್ ಅಂತ ಹೇಳ್ಬಿಟ್ಟಿದ್ದಾರೆ ಅವರು ಹೌದು ತಾನೆ ಎಸ್ ತರ್ಟಿ ಸಿಕ್ಸ್ ಸೆಕೆಂಡ್ ತೆಗೆದುಕೊಳ್ತಾ ಇದೆ ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಹೋಗಬೇಕಾದ್ರೆ ಎರಡು ಟ್ರೇನುಗಳ ಉದ್ದ ಎಷ್ಟಿರುತ್ತೆ ಅಷ್ಟೇ ಚಲಿಸಿದ ದೂರ ಇರುತ್ತೆ ಈ ಟ್ರೈನಿನ ಉದ್ದ ಪ್ಲಸ್ ಈ ಟ್ರೈನಿನ ಉದ್ದ ಎಷ್ಟಿರುತ್ತೆ ಅಷ್ಟೇ ಚಲಿಸಿದ ದೂರ ಇರುತ್ತೆ ಹಾಗಾದರೆ ಇಲ್ಲಿ ಡಿಸ್ಟನ್ಸ್ ಈಸ್ ಈಕ್ವಲ್ ಟು ಈ ಟ್ರೈನು ಮತ್ತು ಈ ಟ್ರೈನಿನ ಉದ್ದ ಮತ್ತು ಈ ಟ್ರೈನಿನ ಉದ್ದ ಆಗುತ್ತೆ ಎಸ್ ಹಾಗಾದರೆ ಚಲಿಸಿದ ದೂರ ಎಷ್ಟು ನೋಡ್ಕೊಳ್ಬೇಕು ನಾವು ಎಷ್ಟು ದೂರ ಚಲಿಸಿತು ಎಷ್ಟು ಕಿಲೋ ಎಷ್ಟು ಸೆಕೆಂಡಲ್ಲಿ ಮೂವತ್ತಾರು ಸೆಕೆಂಡಲ್ಲಿ ಎಷ್ಟು ದೂರ ಹೋಯ್ತು ಹಾಗಾದ್ರೆ ಸ್ಪೀಡ್ ಏನಾಗುತ್ತೆ ಸ್ಪೀಡ್ ಏನಾಗುತ್ತೆ ನೋಡ್ರಿ ಎರಡು ರೈಲುಗಳು ಸೇಮ್ ಡೈರೆಕ್ಷನಲ್ಲಿ ಹೋಗ್ತಾ ಇರುವಾಗ ಒಂದೇ ದಿಕ್ಕಿನ ಕಡೆಗೆ ಎರಡು ರೈಲುಗಳು ಹೋಗುವಾಗ ಆ ಎರಡೂ ರೈಲುಗಳ ರಿಲೇಟಿವ್ ಸ್ಪೀಡ್ ಏನಾಗುತ್ತೆ ಮೈನಸ್ ಮಾಡಬೇಕು ಅಂದರೆ ಒಂದೇ ದಿಕ್ಕಿನ ಕಡೆಗೆ ಹೋಗುವಾಗ ಈ ರೈಲು ಮತ್ತು ಈ ರೈಲು ಸ್ಪೀಡನ್ನು ಮೈನಸ್ ಮಾಡಬೇಕು ಅದರ ಸ್ಪೀಡ್ ಏನಾಗುತ್ತೆ ನಲವತ್ತಾರು ಮೈನಸ್ ಮೂವತ್ತಾರು ಈಸ್ ಈಕ್ವಲ್ ಟು ಹತ್ತು ಕಿಲೋಮೀಟರ್ ಪರ್ ಹವರು ಇದು ರಿಲೇಟಿವ್ ಸ್ಪೀಡ್ ಆಯಿತು ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗುವಾಗ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರುವಾಗ ಪರಸ್ಪರ ಎದುರು ಬರುವಾಗ ಎರಡು ರೈಲುಗಳ ವೇಗವನ್ನು ಕೂಡಿಸ್ಕೊಳ್ಬೇಕು ಇಲ್ಲಿ ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರುವುದರಿಂದ ಈ ಎರಡು ರೈಲುಗಳ ಸ್ಪೀಡ್ ಸ್ಪೀಡನ್ನು ನಾವು ಮೈನಸ್ ಮಾಡಿದ್ವಿ ಈಗ ಏನಾಯ್ತು ಹತ್ತು ಕಿಲೋಮೀಟರ್ ಪವರ್ ಪರ್ ಹವರ್ ಅಲ್ಲಿ ಹೋಗ್ತಕ್ಕಂಥದ್ದು ಮೂವತ್ತಾರು ಸೆಕೆಂಡ್ ಅಲ್ಲಿ ಎಷ್ಟು ದೂರ ಹೋಗುತ್ತೆ ಕಂಡು ಹಿಡಿದು ಬಿಟ್ರೆ ಆಗೋಯ್ತು ಆದ್ರೆ ಎಷ್ಟು ಹೋಗುತ್ತೆ ಇಲ್ಲಿ ಸೆಕೆಂಡ್ ಇದೆ ಸೆಕೆಂಡ್ ಇದೆ ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಇದೆ ಇದನ್ನ ನಾವೇನ್ ಮಾಡಬೇಕು ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ಹಾಗೆ ಆಗುತ್ತೆ ಹತ್ತು ಇಂಟು ಮೀಟರ್ ಮೀಟರ್ ಅಂದ್ರೆ ಚಿಕ್ಕದು ಚಿಕ್ಕದಕ್ಕೆ ಮಾಡಬೇಕಾದ್ರೆ ಮೇಲೆ ಐದು ಇರಬೇಕು ಐದು ಡಿವೈಡೆಡ್ ಬೈ ಹದಿನೆಂಟರಿಂದ ಗುಣಾಕಾರ ಮಾಡಬೇಕು ಇಷ್ಟೆ ತಾನೆ ಐದು ಡಿವೈಡೆಡ್ ಬೈ ಹದಿನೆಂಟು ಇದು ಕ್ಯಾನ್ಸಲ್ ಮಾಡಲಿಕ್ಕೆ ಬರ್ತಲ್ಲ ಮಾಡಿ ಐದ ಐದಲೆ ಐದ ಒಂಬತ್ತಲೆ ಈಸ್ ಈಕ್ವಲ್ ಟು ಐದೈಲೆ ಇಪ್ಪತ್ತೈದು ಡಿವೈಡೆಡ್ ಬೈ ಒಂಬತ್ತು ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಸಿಕ್ತು ಈಗ ನಮಗಿದೆ ಎಸ್ ಸ್ಪೀಡು ಸಿಕ್ತು ಟೈಮು ಸಿಕ್ತು ಗುಣಾಕಾರ ಮಾಡ್ರೆ ಡಿಸ್ಟನ್ಸ್ ಸಿಕ್ಬಿಡ್ತೀವಿ ಹಾಗಾದರೆ ಡಿಸ್ಟನ್ಸ್ ಈಸ್ ಈಕ್ವಲ್ ಟು ಡಿಸ್ಟನ್ಸ್ ಈಸ್ ಈಕ್ವಲ್ ಟು ಟೈಮು ಇನ್ ಟು ಸ್ಪೀಡು ಟೈಮ್ ಎಷ್ಟಿದೆ ಮೂವತ್ತಾರು ಸೆಕೆಂಡ್ ಇದೆ ಸ್ಪೀಡ್ ಎಷ್ಟಿದೆ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ನೈನ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ನೈನ್ ಈಗ ಕ್ಯಾನ್ಸಲ್ ಮಾಡ್ರಿ ಒಂಬತ್ತೊಂದಲೇ ಒಂಬತ್ನಾಕ್ಲೆ ಇಪ್ಪತ್ತೈದು ನಾಲ್ಕಲೆ ಎಷ್ಟಾಯ್ತು ನೂರಾಯ್ತು ಆ ಚಲಿಸಿದ ದೂರ ಎಷ್ಟು ನೂರು ಮೀಟರ್ ಆಯಿತು ಬಟ್ ಇಲ್ಲಿ ಕೇಳಿರ್ತಕ್ಕಂಥದ್ದು ರೈಲಿನ ಉದ್ದ ಕೇಳಿದಾರೆ ಇವೆರಡು ಸೇಮ್ ಉದ್ದ ಅಂತ ಹೇಳಿದರೆ ಸೇಮ್ ಉದ್ದವಿರುವ ಒಂದೇ ಉದ್ದವಿರುವ ಸಮಾನ ಉದ್ದವಿರುವ ಅಂತ ಮೇಲೆ ಇದು ಎರಡೂ ಕೂಡಿಸಿದ್ರೆ ನೂರಾಗುತ್ತೆ ಅಂದರೆ ಒಂದು ಟ್ರೈನು ಐವತ್ತು ಮೀಟರ್ ಇರುತ್ತೆ ಇನ್ನೂ ಒಂದು ಟ್ರೇನು ಐವತ್ತು ಮೀಟರ್ ಇರುತ್ತೆ ಸಿಂಪಲ್ ಹಾಗಾದ್ರೆ ಒಂದು ಟ್ರೈನಿನ ಉದ್ದ ಎಷ್ಟು ಐವತ್ತು ಮೀಟರ್ ಇದ್ರೆ ಇಟ್ ಆನ್ಸರ್ ನೋಡಿರಿ ಸಿಂಪಲ್ ಆಗಿ ನಾವು ಮಾಡ್ಬೋದು ಕ್ಲಿಯರ್ ಅರ್ಥ ಆಯ್ತಿದ್ದು ಎಸ್ ಅರ್ಥ ಆಗ್ತಿತ್ತು ಅಂತಂದ್ರೆ ಬೇಗ ಬೇಗ ನಿಮ್ಮ ಸ್ನೇಹಿತರೊಂದಿಗೆ ಇವಡೆ ಹಂಚ್ಕೊಂಡ್ರೆ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಟ್ರೈನ್ಗೆ ರಿಲೇಟೆಡ್ ಕ್ವಶನ್ಗಳನ್ನ ಇನ್ಮೇಲೆ ಬರ್ತಾ ಹೋಗ್ತವೆ ಇಲ್ಲಿ ಸೇಮ್ ಡೈರೆಕ್ಟ್ ಇದು ಯಾವ ರೀತಿ ಬರ್ತೀನಿ ಒಂದು ಕ್ವಶನ್ ಹೇಳ್ತೀನಿ ನಾನು ಕಳ್ಳ ಮತ್ತು ಪೊಲೀಸ್ ಇಲ್ಲಿರ್ತಕ್ಕಂಥ ಒಬ್ಬ ಕಳ್ಳನನ್ನ ಇಲ್ಲಿ ಪೊಲೀಸು ನೋಡ್ತಾನೆ ನೋಡಿ ಎಟ್ ಅ ಟೈಮ್ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ಕ್ವಶನ್ ತಲ್ಲ ಎಸ್ ಇದೇ ಬೇಸ್ಡ್ ಕ್ವಶನ್ಗಳು ನಾನು ಈಗಾಗಲೇ ಒಂದು ಒಂದು ತರಗತಿಯನ್ನ ಕಂಪ್ಲೀಟ್ ಆಗಿ ಅದು ಕಳ್ಳ ಮತ್ತು ಪೊಲೀಸ್ನ ಆಧಾರದ ಮೇಲೆ ಇರತಕ್ಕಂಥದ್ದನ್ನ ಕ್ವಶನ್ಗಳನ್ನೇ ಕೊಡಬೇಕಂತಕ್ಕಂಥದ್ದು ನೆಕ್ಸ್ಟ್ ಪಿ ಎಸ್ ಐ ಅಂದ್ರೆ ನಾಕ್ನೂರ ಎರಡು ಪೋಸ್ಟ್ಗೆ ಪಿ ಎಸ್ ಐದಲ್ಲ ಆ ಪಿ ಎಸ್ ಐ ಕಾನ್ಸೆಪ್ಟ್ ಬಂದ ಅಂದ್ರೆ ಪಿ ಎಸ್ ಐ ಹುದ್ದೆಗಳು ಬಂದಾಗ ಈ ಒಂದು ಕಾನ್ಸೆಪ್ಟನ್ನ ಪೊಲೀಸು ಮತ್ತು ಕಳ್ಳ ಮತ್ತು ಚುನಾವಣೆಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಗಳನ್ನ ನಾನು ಕೊಡ್ತಾ ಹೋಗ್ತೀನಿ ಕ್ಲಿಯರ್ ಎಸ್ ನೆಕ್ಸ್ಟ್ ಕ್ವಶನ್ ಮುಂದಿನ ಕ್ವಶನ್ ನೋಡೋಣ ಕ್ವೆಶನ್ ನಂಬರ್ ಎರಡು ಅಮಿತ್ ಅಜಯ್ ಮತ್ತು ಆಕಾಶ್ ಇವರ ವಯಸ್ಸಿನ ಮೊತ್ತವು ಎಂಬತ್ತು ವರ್ಷಗಳು ಮೂರು ವರ್ಷಗಳ ಹಿಂದೆ ಇವರ ವಯಸ್ಸಿನ ಮೊತ್ತ ಎಷ್ಟಿತ್ತು ನೋಡ್ರಿ ಈ ಕ್ವಶನ್ ತುಂಬ ಸರಿ ಎಕ್ಸಾಮ್ಗಳಲ್ಲಿ ಕೇಳ್ತಾನೆ ತುಂಬ ಸರಿ ತಪ್ಪು ಮಾಡಿಬಿಡ್ತೀವಿ ನಾವು ಇಲ್ಲಿ ಏನಂತ ಕೇಳಿದರೆ ಅಮಿತ್ ಅಮಿತ್ ಪ್ಲಸ್ ಅಜಯ್ ಪ್ಲಸ್ ಆಕಾಶ್ ಪ್ಲಸ್ ಆಕಾಶ್ ಆಕಾಶ್ ಇವರ ವಯಸ್ಸುಗಳ ಮೊತ್ತ ಅಂತೇಳಿದರೆ ಅಂದ್ರೆ ಅವರು ಮೂವರು ವಯಸ್ಸನ್ನು ಕೂಡಸಿದ್ರೆ ಎಷ್ಟಾಗುತ್ತೆ ಅಂತೆ ಎಂಬತ್ತಂತೆ ಮೂರು ವರ್ಷಗಳ ಹಿಂದೆ ಅಂತಂದಾಗ ನಾವೇನ್ ಮಾಡಿಬಿಡ್ತೀವಿ ಮೈನಸ್ ಮೂರು ಮಾಡಿ ಎಪ್ಪತ್ತೇಳು ಅಂತ ಹಾಕ್ಬಿಡ್ತೀವಿ ಮೂರು ವರ್ಷಗಳ ಹಿಂದೆ ಅವರ ವಯಸ್ಸಿನ ಮೊತ್ತ ಎಪ್ಪತ್ತೇಳು ಅಂತ ಅನ್ಕೊಂಡು ಹಾಕಿಕೊಂಡು ಮೊದಲನೇ ಆಯ್ಕೆ ಎಪ್ಪತ್ತೇಳು ಇರುತ್ತೆ ಎಪ್ಪತ್ತೇಳು ಟಿಕ್ ಮಾಡಿಬಿಟ್ರೆ ನಮ್ಮ ಉತ್ತರ ಶುದ್ಧ ತಪ್ಪಾಗುತ್ತೆ ಹಾಗಾದ್ರೆ ಏನಾಗುತ್ತೆ ಮೂರು ವರ್ಷಗಳ ಹಿಂದೆ ಅಂದಮೇಲೆ ಪ್ರತಿಯೊಬ್ಬರಿಗೂ ಮೂರು ವರ್ಷ ಮೈನಸ್ ಆಗಬೇಕು ಹೌದಾ ಇದು ಮೂರು ವರ್ಷಗಳ ಮೂವರ ವಯಸ್ಸುಗಳ ಮತ್ತ ಇದು ಹಾಗಾದ್ರೆ ಮೂರು ವರ್ಷಗಳ ಹಿಂದೆ ಅಂತಂದ್ರೆ ಈ ಒಂದು ಮೂರು ವರ್ಷ ಮತ್ತು ಈ ಇಂದ ಮೂರು ವರ್ಷ ಇಂದ ಮೂರು ವರ್ಷ ಒಟ್ಟು ಒಂಬತ್ತು ವರ್ಷ ಮೈನಸ್ ಮಾಡಬೇಕು ಹಾಗಾದ್ರೆ ಮೂರು ವರ್ಷಗಳ ಹಿಂದೆ ಈ ಮೂವರ ವಯಸ್ಸುಗಳ ಮೊತ್ತ ಎಂಬತ್ತರಲ್ಲಿ ಒಂಬತ್ತು ಅಂತಂದ್ರೆ ಎಪ್ಪತ್ತೊಂದು ವರ್ಷ ಈಸ್ ರೈಟ್ ಆನ್ಸರ್ ಈ ಕ್ವಶನ್ ಈ ಲಾಸ್ಟ್ ಇರ್ತದೆ ಆಯ್ಕೆ ಈ ಕ್ವಶನ್ ಪಿ ಸಿಗಳಲ್ಲಿ ಮತ್ತು ಪಿ ಎಸ್ ತುಂಬಾ ಸರಿ ಕೇಳಿದ್ದಾರೆ ಹೌದಾ ಎಸ್ ಯಾವುದೇ ಕಾರಣಕ್ಕೂ ತಪ್ಪು ಮಾಡ್ಬಿಡಿ ಸ್ನೇಹಿತರೆ ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಈ ಸರಿ ಎಕ್ಸಾಮ್ ಅಲ್ಲಿ ಏನಾದ್ರು ಬಂದ್ರೆ ನೀವು ಮಿಸ್ ಮಾಡಬಾರ್ದು ಅಥವಾ ತಪ್ಪು ಮಾಡಬಾರ್ದು ಅನ್ನೋ ಸೊಲಾಗಿ ನಾನು ಪದೇ ಪದೇ ಕ್ವೆಶನ್ ಗಳನ್ನ ತೆಗೆದುಕೊಂಡ್ಬರ್ತೀನಿ ಯಾಕಂದ್ರೆ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಗಳನ್ನ ಈ ಸಿಂಪಲ್ ಆಗಿ ಪಡ್ಕೊಂಡ್ಬಿಡ್ತೀರಿ ಅದಕ್ಕೋಸ್ಕರನೇ ಇಲ್ಲಿ ಮೂರು ವರ್ಷಗಳ ಹಿಂದ ಎಂದಾಗ ಪ್ರತಿಯೊಬ್ಬರ ಮೂರು ವರ್ಷಗಳನ್ನ ಮೈನಸ್ ಮಾಡಬೇಕು ಅವಾಗ ಏನಾಗುತ್ತೆ ಮೂರು ವರ್ಷಗಳ ಹಿಂದೆ ಇವರು ಮೂವರ ವಯಸ್ಸುಗಳ ಮತ್ತೆ ಎಪ್ಪತ್ತೊಂದು ಈಸ್ ರೈಟ್ ಆನ್ಸರ್ ಕ್ಲಿಯರ್ ಎಸ್ ಮುಂದಿನ ಕ್ವಶನ್ ಹೋಗನ್ ನಂಬರ್ ಮೂರು ಒಬ್ಬ ವ್ಯಕ್ತಿಯು ಬ್ಯಾಂಕಿನಿಂದ ವಾರ್ಷಿಕವಾಗಿ ಸಾಮಾನ್ಯ ಬಡ್ಡಿ ದರ ಶೇಕಡ ಹನ್ನೆರಡರಂತೆ ಸಾಲವನ್ನು ಪಡೆದುಕೊಂಡಿರುತ್ತಾನೆ ಮೂರು ವರ್ಷಗಳ ನಂತರ ಆತನು ರೂಪಾಯಿ ಐದು ಸಾವಿರದ ನಾಲ್ಕುನೂರು ರೂಪಾಯಿ ಬಡ್ಡಿಯನ್ನು ಕಟ್ಟಿದ್ದರೆ ಹಾಗಾದರೆ ಆತನು ಸಾಲವಾಗಿ ಪಡೆದುಕೊಂಡಿದ್ದ ಮೂಲಧನ ಎಷ್ಟು ಮೂಲಧನ ಮೀನ್ಸ್ ಅಸಲು ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಯಾವುದೋ ಒಂದು ಅಸಲನ್ನು ಶೇಕಡ ಹನ್ನೆರಡರಷ್ಟು ಸರಳ ಬಡ್ಡಿ ದರದಲ್ಲಿ ಮೂರು ವರ್ಷ ತೆಗೆದುಕೊಂಡಿದ್ದಾನೆ ಅದಕ್ಕೆ ಐದು ಸಾವಿರದ ನಾಲ್ಕುನೂರು ರೂಪಾಯಿ ಇಂಟ್ರೆಸ್ಟ್ ಕಟ್ಟಿದ್ದಾನೆ ಹಾಗಾದರೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಅಂತ ಕ್ವಶನ್ ಕೇಳಿದರೆ ಸಿಂಪಲ್ ಆಗಿ ಹೇಳ್ತಾ ಇರ್ತೀನಿ ನಾನು ಪ್ರಿನ್ಸಿಪಲ್ ಅಮೌಂಟ್ ಕಂಡು ಅಥವಾ ಟೈಮ್ ಕಂಡಿಡಿತಕ್ಕಂಥದ್ದು ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ ಕಂಡಿಡತಕ್ಕಂಥ ಸೂತ್ರ ಇಸ್ ಈಕ್ವಲ್ ಟು ಪಿ ಇಸ್ ಈಕ್ವಲ್ ಟು ಐ ಇಂಟು ಹಂಡ್ರೆಡ್ ಇದು ಕಾಮನ್ ಆಗಿ ಬಂದ್ಬಿಡ್ಬೇಕು ಮೇಲೆ ಕೆಳಗಡೆ ಪಿ ಟಿ ಆರ್ ಮೂರು ಅಂತವಲ್ಲ ಇಲ್ಲಿ ಪಿ ಇದ್ರೆ ಟಿ ಆರ್ ಇಲ್ಲಿ ಇರುತ್ತೆ ಇಲ್ಲಿ ಟಿ ಇದ್ರೆ ಇಲ್ಲಿ ಪಿ ಆರ್ ಇರ್ತೈತಿ ಇಲ್ಲಿ ಆರ್ ಕಂಡ್ರೆ ಇಲ್ಲಿ ಪಿ ಟಿ ಇರ್ತೈತಿ ಅಷ್ಟೇ ನೆನಪಿಟ್ಕೊಂಬಿಟ್ರೆ ಸಾಕು ಕ್ಲಿಯರ್ ಇದು ಗೊತ್ತಾಯ್ತು ಈಗ ನಾವಿಲ್ಲಿ ಇಲ್ಲಿ ಐ ಇಂಟು ಹಂಡ್ರೆಡ್ ಇದು ಕಾಮನ್ ಆಗಿದ್ದೇ ಇರುತ್ತೆ ಇದು ಸಿಂಪಲ್ ಇಂಟ್ರೆಸ್ಟ್ ಕಂಡಿಡುವಾಗ ಐ ಇಸ್ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತಕ್ಕಂಥ ಸೂತ್ರ ಮಾಡ್ತೀವಿ ನಾವು ಬಟ್ ಇಲ್ಲಿ ಐ ಬದಲಾಗಿ ಪ್ರಿನ್ಸಿಪಲ್ ಅಮೌಂಟ್ ಅಥವಾ ಟೈಮು ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ ಕಂಡು ಹಿಡಿಯುವಾಗ ಐ ಇಂಟು ಹಂಡ್ರೆಡ್ ಮೇಲೆ ಇರಬೇಕು ಪಿ ಕಂಡು ಹಿಡಬೇಕಾದ್ರೆ ಟಿ ಆರ್ ಇಲ್ಲಿರಬೇಕು ಟೈಮ್ ಕಂಡು ಹಿಡಬೇಕಾದ್ರೆ ಪಿ ಆರ್ ಇಲ್ಲಿರಬೇಕು ರೇಟ್ ಆಫ್ ಇಂಟ್ರೆಸ್ಟ್ ಕಂಡು ಹಿಡಬೇಕಾದ್ರೆ ಪಿ ಮತ್ತು ಟಿ ಇಲ್ಲಿ ಕೆಳಗೆ ಬರಬೇಕು ಇದು ಯಾವ್ದು ನಿಮ್ಗೆ ಯಾವ ರೀತಿಯಿಂದ ಈಸಿ ಆಗುತ್ತೆ ನೆನ್ಪಿಡ್ಲಿಕ್ಕೆ ಆ ರೀತಿಯಿಂದ ನೆನ್ಪಿಟ್ಕೊಳ್ಳಿ ಈಗ ನಾವು ಪ್ರಿನ್ಸಿಪಲ್ ಅಮೌಂಟ್ ಕಂಡಿಡ್ತೇವೆ ಪಿ ಇಸ್ ಈಕ್ವಲ್ ಟು ಇಂಟ್ರೆಸ್ಟ್ ಎಷ್ಟಿದೆ ಐದು ಸಾವಿರದ ನಾಲ್ಕು ನೂರು ರೂಪಾಯಿ ಇಂಟ್ರೆಸ್ಟ್ ಇದೆ ಇಂಟು ನೂರಕ್ಕ ನೂರು ಡಿವೈಡೆಡ್ ಬೈ ಟೈಮ್ ಎಷ್ಟಿದೆ ಮೂರು ವರ್ಷ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಹನ್ನೆರಡು ಕ್ಲಿಯರಾ ಎಸ್ ಇವಾಗ ಮೂರ ಒಂದಲೆ ಮೂರು ಇಲ್ಲಿ ಎಷ್ಟೈತೆ ನೋಡ್ರಿ ಮೂರ ಒಂದಲೇ ಮೂರು ಎರಡು ಉಳಿತೆ ಇಪ್ಪತ್ನಾಲ್ಕೆ ಮೂರ ಎಂಟಲ್ಲಿ ಇಪ್ಪತ್ನಾಲ್ಕು ಮುಂದೆ ಎರಡು ಜೀರೋಕ್ಕೆ ಎರಡು ಜೀರೋ ಕ್ಲಿಯರಾಗಿ ಹೋಯ್ತಾ ಇಂಟು ನೂರು ಡಿವೈಡೆಡ್ ಬೈ ಎಷ್ಟು ಇಲ್ಲಿ ಹನ್ನೆರಡಕ್ಕೆ ಹನ್ನೆರಡು ಈಗ ಆರ ಮಧ್ಯಲ್ಲಿ ಆರ ಎರಡಲ್ಲೇ ಹನ್ನೆರಡು ಆರ ಮೂರಲೆ ಹದಿನೆಂಟು ಕ್ಲಿಯರ್ ಎಸ್ ಮೂರ ಒಂದ ಎರಡು ಒಂದಲ್ಲಿ ಎರಡು ನೆಕ್ಸ್ಟ್ ಇಲ್ಲಿ ಎಷ್ಟಾಗುತ್ತೆ ಎರಡ ಒಂದಲ್ಲಿ ಎರಡು ಒಂದು ಉಳಿತೆ ಹತ್ತಾಗುತ್ತೆ ಎರಡೈದ ಹತ್ತು ಇದು ಒಂದು ಜೀರೋ ಇಂಟು ನೂರು ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಸಾ ನೂರ ಐವತ್ತು ಇಂಟು ನೂರು ಒಂದು ಇದು ಐದು ಹಚ್ಕೊಂಡು ಮುಂದೆ ಎಷ್ಟು ದಿರೋದ ಒಂದು ಎರಡು ಮೂರು ಜೀರೋ ಒಂದು ಎರಡು ಮೂರು ಜೀರೋ ಹದಿನೈದು ಸಾವಿರ ರೂಪಾಯಿ ಏನಾಗುತ್ತೆ ಪ್ರಿನ್ಸಿಪಲ್ ಅಮೌಂಟ್ ಆಗುತ್ತೆ ಈ ರೀತಿ ಕಂಡು ಇದು ಸೂತ್ರದ ಪ್ರಕಾರ ಎಸ್ ನಮಗೆ ಸೂತ್ರ ಪ್ರಕಾರ ಬೇಡ ಇದು ಕ್ಲಿಯರ್ ಆಗಿ ಗೊತ್ತಾಯ್ತು ಇದು ಇದು ಗೊತ್ತಾಯ್ತು ಎಸ್ ಸೂತ್ರ ಪ್ರಕಾರ ಬೇಕಾಗಿಲ್ಲ ಈಗ ನಾವು ಈಸಿಯಾಗಿ ಮಾಡ್ಬೇಕಂತಂದ್ರೆ ನೋಡ್ರಿ ವರ್ಷಕ್ಕೆ ಹನ್ನೆರಡು ರೂಪಾಯಿ ಆದ್ರೆ ಮೂರು ವರ್ಷಕ್ಕೆ ಆಗುತ್ತೆ ನೂರಕ್ಕೆ ಒಂದು ನೂರಕ್ಕೆ ವರ್ಷಕ್ಕೆ ಹನ್ನೆರಡು ರೂಪಾಯಿ ಮೂರು ವರ್ಷಕ್ಕೆ ಎಷ್ಟೈತೆ ಹನ್ನೆರಡು 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 ಮೂರು ಹನ್ನೆರಡು ಮೂರಲೆ ಮೂವತ್ತಾರು ರೂಪಾಯಿ ಇಂಟ್ರೆಸ್ಟ್ ಆಗುತ್ತೆ ನೋಡಿರಿ ಇಲ್ಲೇ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಮೂವತ್ತಾರು ರೂಪಾಯಿ ಇಂಟ್ರೆಸ್ಟ್ ಆಗುತ್ತೆ ಮೂವತ್ತಾರು ರೂಪಾಯಿ ಇಂಟ್ರೆಸ್ಟ್ ಆಗುತ್ತೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಐದು ಸಾವಿರದ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಅಂದ್ರೆ ಇಂಟ್ರೆಸ್ಟ್ ಆದಾಗ ಅಸಲು ಎಷ್ಟು ರೂಪಾಯಿ ಇದೆ ರೂಪಾಯಿ ರೂಪಾಯಿ ಅಸಲು ಇದ್ದಾಗ ಇಂಟ್ರೆಸ್ಟ್ ಎಷ್ಟಿದೆ ನೂರು ರೂಪಾಯಿ ಇದೆ ನೂರಕ್ಕೆ ತಾನೇ ಮೂವತ್ತಾರು ಆಗಿರೋದು ನೂರಕ್ಕೆ ತಾನೇ ಶೇಕಡ ಶೇಕಡ ನೂರಕ್ಕ ಹನ್ನೆರಡು ನೂರಕ್ಕ ಹನ್ನೆರಡು ನೂರಕ್ಕ ಹನ್ನೆರಡು ಮೂರು ವರ್ಷ ಅಂದ್ರೆ ನೂರಕ್ಕ ಮೂವತ್ತಾರು ರೂಪಾಯಿ ಇಂಟ್ರೆಸ್ಟ್ ಬಂದಾಗ ನೂರು ರೂಪಾಯಿ ಅಸಲಿರುತ್ತೆ ಹಾಗಾದರೆ ಐದು ಸಾವಿರದ ನಾಲ್ಕು ನೂರು ರೂಪಾಯಿ ಇಂಟ್ರೆಸ್ಟ್ ಇದ್ದಾಗ ಅಸಲು ಎಷ್ಟಿದೆ ಇದೇ ಅಮೌಂಟ್ ಬರಬೇಕೀಗ ನೋಡ್ರಿ ಇಲ್ಲ ಇದು ನೋಡ್ರಿ ಈಗ ಹನ್ನೆರಡು ಮೂರಲೇ ಮೂವತ್ತಾರು ಐದು ಸಾವಿರದ ನಾಲ್ಕುನೂರು ಎಂಟು ನೂರು ಅದೇ ಬಂದಿರೋದೀಗ ನೆಕ್ಸ್ಟು ಹದಿನೆಂಟು ಎರಡೇ ಮೂವತ್ತಾರು ಹದಿನೆಂಟು ಮೂರಲೇ ಐವತ್ನಾಲ್ಕು ಮುಂದೆ ಜೀರೋ ಎರಡು ಒಂದಲೆ ಎರಡು ಒಂದಲೆ ಎರಡು ಜೀರೋಲೆ ನೋಡಿರಿ ನೂರು

ಅವರ ಸ್ನೇಹಿತೆ ರಮಾ ಅವಳಿಗಿಂತ ಇಪ್ಪತ್ತಾರು ದಿನ ದಿನ ಚಿಕ್ಕವಳಂದ ಮೇಲೆ ಸೀತಾ ಹುಟ್ಟಿದ ಇಪ್ಪತ್ತಾರು ದಿನ ಆದ ಮೇಲೆ ರಮಾ ಹುಟ್ಟಿದಾಳೆ ಆಮೇಲೆ ಹುಟ್ಟಿದ್ದಾಳೆ ನೋಡ್ರಿ ಹುಟ್ಟು ಹುಟ್ಟುಹಬ್ಬ ಯಾವ ದಿನ ಆಚರಿಸಿಕೊಳ್ಳುತ್ತಾಳೆ ನೋಡ್ರಿ ಸೀತಾ ಮಹಿಳಾ ದಿನಾಚರಣೆ ಎಂದು ತನ್ನ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡ್ರೆ ರಮಾ ಯಾವ ದಿನ ಆಚರಿಸಿಕೊಳ್ತಾಳೆ ಇಲ್ಲ ನಮಗೊಂದು ಸಮಸ್ಯೆ ಏನು ಗೊತ್ತಿರ್ಬೇಕು ನಮಗಂತ ಹೇಳಿದ್ರೆ ಮಹಿಳಾ ದಿನಾಚರಣೆಯನ್ನು ಎಂದ್ ಆಚರಿಸ್ತಾರೆ ಎಂದು ಆಚರಿಸ್ತಾರೆ ಎಸ್ ಮಾರ್ಚ್ ಎಂಟನೇ ತಾರೀಕು ಇದು ಗೊತ್ತಿರ್ಬೇಕಿದ್ದು ಜಿ ಕೆ ಜನರಲ್ ನಾಲೆಜ್ ಅಲ್ಲಿ ಬಂದ್ ಬರ್ತಕ್ಕಂಥದ್ದು ಮಾರ್ಚ್ ಎಂಟನೇ ತಾರೀಕಿನಂದು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿಕೊಳ್ತಾರೆ ಆದ್ರೆ ಮಾರ್ಚ್ ಎಂಟಕ್ಕೆ ಮಹಿಳಾ ದಿನಾಚರಣೆ ಮೇಲೆ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ರೆ ನೆಕ್ಸ್ಟ್ ಆ ವರ್ಷ ಮಹಿಳಾ ದಿನಾಚರಣೆ ಶುಕ್ರವಾರ ಬಂದಿದೆ ಆ ಇದು ಒಂದು ಕ್ಲಿಯರ್ ಆಗಿ ನಿಮ್ಗೆ ಈಸಿ ಮಾಡಿಕೊಟ್ಟಂಗೆ ಒಂದು ವೇಳೆ ವರ್ಷನೂ ಇದು ಆ ವರ್ಷ ಬಿಟ್ಟು ಯಾವ ದಿನನೂ ಕೊಡ್ಲಿಲ್ಲ ಕೇವಲ ಮಹಿಳಾ ದಿನಾಚರಣೆ ಕೊಟ್ಟು ಒಂದು ವರ್ಷ ಕೊಟ್ಬಿಡ್ತೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಹಿಳಾ ದಿನಾಚರಣೆ ಎಂದು ಸೀತಾ ತನ್ನ ಹುಟ್ಟಿದ ಹಬ್ಬವನ್ನ ಆಚರಿಸಿಕೊಳ್ತಾಳೆ ಯಾವ ದಿನ ನಾವು ಮತ್ತೆ ಕಂಡು ಹಿಡ್ಕೊಳ್ಬೇಕು ಕೇವಲ ಡೇಟ್ ಕೊಟ್ಟು ದಿನ ಕಂಡು ಹಿಡ್ಕೊಳ್ಬೇಕಾದ್ರೆ ಮತ್ತೆ ಕೆಲವೊಂದಿಷ್ಟು ಕೋಡ್ಗಳು ಇರ್ತವೆ ಸೆಂಚುರಿ ಕೋಡ್ಗಳು ಮಂತ್ ಕೋಡ್ಗಳು ಮತ್ತೆ ಡೇಟ್ ಕೋಡ್ಗಳು ಇವುಗಳನ್ನು ಬಳಸಿಕೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇಳ ದಿನಾಚರಣೆ ಯಾವ ದಿನ ಇತ್ತು ಅಂತ ಕಂಡು ಮೇಲೆ ಮತ್ತೆ ರಮಾಳ ದಿನ ದಿನ ನಾವು ಮುಂದಕ್ಕೆ ಹೋಗ್ಬೇಕಾಗಿತ್ತು ಬಟ್ ಇಲ್ಲಿ ಬಹಳ ಈಸಿ ಮಾಡಿ ಕೊಟ್ಟಿದ್ದಾನೆ ಸೀತಾ ಸೀತಾ ಮಾರ್ಚ್ ಎಂಟು ಮಾರ್ಚ್ ಎಂಟು ಅವತ್ತು ಮಹಿಳಾ ದಿನಾಚರಣೆ ಎಂಟು ಮೂರು ಅವತ್ತು ತನ್ನ ದಿನವನ್ನ ಸು ಇದು ಹುಟ್ಟು ಹಬ್ಬವನ್ನ ಅನ್ನ ಆಚರಿಸಿಕೊಳ್ತಾ ಇದೆ ಶುಕ್ರವಾರ ದಿನ ಈಗಿಲ್ಲೇ ಮಾರ್ಚ್ ಎಂಟನೇ ತಾರೀಕು ಶುಕ್ರವಾರ ಅಂತ ಕ್ಲಿಯರ್ ಆಗಿ ಗೊತ್ತಾಯ್ಬಿಡ್ತು ನಮಗೆ ಮುಗಿದೋಯ್ತು ಈ ಯರ್ ಗೊತ್ತಿಲ್ಲ ಅದೇ ವರ್ಷ ಅದು ಯಾವ ವರ್ಷನೂ ಗೊತ್ತಿಲ್ಲ ನಮಗೆ ಅದೇ ವರ್ಷ ಇಪ್ಪತ್ತಾರು ದಿನ ಆದಮೇಲೆ ರಮಾ ತನ್ನ ಹಬ್ಬವನ್ನ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳುತ್ತಾಳೆ ರಮಯ ಯಾವತ್ತು ಇಪ್ಪತ್ತಾರು ದಿನದ ನಂತರ ಇವಳು ಹುಟ್ಟಿದ ಇಪ್ಪತ್ತಾರು ದಿನಗಳ ನಂತರ ಆದರೆ ಏನು ಮಾಡಬೇಕು ಈ ಇಪ್ಪತ್ತಾರನ್ನ ಏಳರಿಂದ ಡಿವೈಡ್ ಮಾಡಬೇಕು ಏಳ ಮೂರಲ್ಲಿ ಇಪ್ಪತ್ತೊಂದು ಶೇಷ ಉಳಿತ ಐದು ಉಳಿತಾರ ಈ ಐದು ಶೇಷವನ್ನು ಶುಕ್ರವಾರಕ್ಕೆ ಏನು ಮಾಡಬೇಕು ಕೂಡಿಸ್ಕೊಳ್ಬೇಕು ಯಾಕೆ ಕೂಡಿಸ್ಕೊಳ್ಬೇಕು ನೋಡಿ ಇವಳ ನಂತರ ಹುಟ್ಟಿದಾಳೆ ಸೀತಾ ಹುಟ್ಟಿದ ಮುಂದಿನ ದಿನಗಳಲ್ಲಿ ಹುಟ್ಟಿದಾಳೆ ಅದು ಇವಳು ಮುಂಚೆ ಹುಟ್ಟಿಲ್ಲ ಇವಳು ರಮ ಹುಟ್ಟಿದ ಮೇಲೆ ಮುಂದಿನ ದಿನಗಳಲ್ಲಿ ಹುಟ್ಟಿರೋದ್ರಿಂದ ಪ್ಲಸ್ ಐದು ದಿನ ಪ್ಲಸ್ ಅನ್ನ ಮಾಡಬೇಕು ಶುಕ್ರವಾರಕ್ಕ ಐದು ದಿನ ಕುಡ್ಸಿಕೊಳ್ಬೇಕು ಎಷ್ಟು ನೋಡ್ರಿ ಶುಕ್ರವಾರ ಆದ್ಮೇಲೆ ಶನಿವಾರ ರವಿವಾರ ಸೋಮವಾರ ಮಂಗಳವಾರ ಬುಧವಾರ ದಿನದಂದು ತನ್ನ ಹುಟ್ಟು ಹಬ್ಬವನ್ನ ಆಚರಿಸಿಕೊಳ್ಳುತ್ತಾಳೆ ನೋಡ್ರಿ ಇದು ಕಂಡಿಡ್ತಕ್ಕಂಥದ್ದು ಕ್ಲಿಯರ್ ಆಯ್ತಾ ಆಯ್ಕೆಯಲ್ಲಿ ಬುಧವಾರ ರೈಟ್ ಆನ್ಸರ್ ಬುಧವಾರ ನೋಡ್ರಿ ಬುಧವಾರ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಯಿತು ಎಸ್ ನಿಮ್ಗೆ ಇದ್ರಲ್ಲಿ ಇನ್ನೂ ಒಂದು ಹೇಳಿ ಕೊಡ್ತೀನಿ ನಾನು ಇದರಲ್ಲಿ ಶುಕ್ರವಾರ ಅಂತ ಇದು ಬೇಕಾಗಿಲ್ಲ ಒಂದು ವೇಳೆ ಕೇವಲ ಇಷ್ಟೇ ಕೊಟ್ಟು ಬಿಟ್ಟಿದ್ರು ಎಷ್ಟು ಎರಡು ಸಾವಿರದ ಎಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಯಾವ ದಿನ ಬರುತ್ತೆ ಈ ರೀತಿ ಎಕ್ಸಾಮ್ ಅಲ್ಲಿ ಕೊಟ್ಟರೆ ಹೆಂಗೆ ಮಾಡ್ತೀರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ ಯಾವ ದಿನದಂದು ಆಚರಣೆ ಮಾಡಿಕೊಳ್ಳುತ್ತಾರೆ ಒಂದು ಇಲ್ಲೇ ಕೇಳಿದ್ರೆ ಅಂತ ಇಟ್ಕೊಳ್ರಿ ಇಲ್ಲಿ ದಿನ ಇಲ್ಲಿ ಶುಕ್ರವಾರ ಶುಕ್ರವಾರ ಕೊಡಲಿಲ್ಲ ಅಂತ ಇಟ್ಕೊ ಇಟ್ಕೊಳ್ಳಿ ಅವಾಗ ಹೆಂಗ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಕೇವಲ ಒಂದು ಡೇಟ್ ಕೊಟ್ಟು ಬಿಡ್ತೇನೆ ಎಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಟು ಕೊಡುವುದನ್ನು ಕೂಡ ಟ್ವಿಸ್ಟ್ ಮಾಡಿದ್ದಾನೆ ಅದನ್ನು ಏನು ಟ್ವಿಸ್ಟ್ ಮಾಡಿದ್ದಾನೆ ವಿಶ್ವ ಮಹಿಳಾ ದಿನಾಚರಣೆ ಅಂತ ಹೇಳಿದಾನೆ ಬಟ್ ಏನು ಗೊತ್ತಿರಬೇಕಂತೇಳಿ ನಾನು ಈಗಾಗಲೇ ವಿಶ್ವ ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ಯಾವ ದಿನಾಂಕದಂದು ಆಚರಣೆ ಮಾಡ್ತಾರೆ ಅದು ಗೊತ್ತಿರಬೇಕು ಎಸ್ ಈಗ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾವಾರ ಬರುತ್ತೆ ನೋಡೋಣ ಇಲ್ಲಿ ಕೇವಲ ಈ ಒಂದು ಡೇಟ್ ಆಧಾರದ ಮೇಲೆ ಇಲ್ಲಿ ಸಿಂಪಲ್ಲಾಗಿ ಏನು ಮಾಡಬೇಕು ಇಲ್ಲಿ ನಿಮಗೆ ರವಿವಾರ ಇದ್ರ ಕೋಡ್ ಒಂದು ರವಿವಾರ ಕೋಡ್ ಅಂದ್ರೆ ಒಂದು ರವಿವಾರ ಅಂದ್ರೆ ಒಂದು ಸೋಮವಾರ ಎರಡು ಹಿಂಗ ಮೂರು ನಾಲ್ಕು ಶನಿವಾರ ತನಕ ನಾವು ಲೆಕ್ಕ ಹಾಕ್ತಾ ಹೋಗ್ತೀವಿ ಇದು ಒಂದು ಗೊತ್ತಿರಬೇಕು ನೆಕ್ಸ್ಟ್ ಎರಡನೇದ್ದು ಎರಡು ಸಾವಿರ ಬಂತು ಅಂತ ಇಟ್ಕೊಳ್ರಿ ಎರಡು ಸಾವಿರ ಬಂದ್ರೆ ಅದ್ರ ಕೋಡ್ ಸಿಕ್ಸ್ ಅಂತ ನೆನ್ಪಿಟ್ಕೊಂಡ್ಬಿಟ್ರಿ ಇದನ್ನ ಹೇಳಿ ನಾನು ಯಾರು ಗೊತ್ತಿಲ್ಲ ಪ್ಲೇ ಲಿಸ್ಟಲ್ಲಿ ಹೋಗಿ ಕ್ಯಾಲೆಂಡರ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನೇ ಬಿಡಿಸಿದೀನಿ ಅಲ್ಲಿ ನೋಡ್ಕೊಳ್ರಿ ಎರಡು ಸಾವಿರದ ಒಂದು ಆರು ಅಂತ ನೆನ್ಪಿಟ್ಕೊಂಡ್ಬಿಡ್ರಿ ಆಮೇಲೆ ಎರಡು ಸಾವಿರದ ಒಂದು ಬಂದರೆ ನಾಲ್ಕು ನೆನಪಿಟ್ಕೊಳ್ಬೇಕು ಎರಡು ಸಾವಿರದ ಎರಡು ನೂರು ಬಂದರೆ ಎರಡು ಅಂತ ನೆನಪಿಟ್ಕೊಳ್ಬೇಕು ಎರಡು ಸಾವಿರದ ಮೂರು ಮೂರು ನೂರು ಜೀರೋ ಆರು ನಾಲ್ಕು ಆರು ನಾಲ್ಕು ಎರಡು ಝೀರೋ ಈ ರೀತಿಯಾಗಿ ಇದು ಪುನಃ ಪುನಃ ರಿಪೀಟ್ ಆಗ್ತಾ ಹೋಗುತ್ತೆ ಹದಿನಾರು ನೂರು ಹದಿನಾರು ನೂರು ಬಂದರೆ ಆರು ಹದಿನೇಳು ನೂರು ಬಂದರೆ ನಾಲ್ಕು ಹದಿನೆಂಟುನೂರು ಬಂತಂದ್ರೆ ಎರಡು ಹತ್ತೊಂಬತ್ತು ನೂರು ಬಂತಂದ್ರೆ ಜಿ ಜೀರೋ ಆಮೇಲೆ ಎರಡು ಸಾವಿರ ಬಂದರೆ ಆರು ಹೌದಾ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳಿದ ಇಲ್ಲಿ ಹೇಳಿದ್ರೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನೀವು ಆ ಒಂದು ವಿಡಿಯೋ ನೋಡ್ಕೊಳ್ರಿ ಈಗ ಇಲ್ಲಿ ಎರಡು ಸಾವಿರದ ಬಂತಂದ್ರೆ ಆರು ನೆನ್ಪಿಟ್ಕೊಳ್ಬೇಕು ಆಮೇಲೆ ಇದು ಡೇಟ್ ಆಯ್ತು ಇಯರ್ ಆಯ್ತು ಮಂತು ಮಂತ್ ಯಾವ ರೀತಿ ನೆನಪಿಟ್ಕೊಳ್ಬೇಕಂತಂದ್ರೆ ಮೊದಲು ಒನ್ ಫಾರ್ಟಿ ಫೋರ್ ನೆನ್ಪಿಟ್ಕೊಳ್ರಿ ಹನ್ನೆರಡರ ವರ್ಗ ಮೂಲ ಇದಾದ್ಮೇಲೆ ಐದರ ವರ್ಗ ನೆಕ್ಸ್ಟ್ ವರ್ಗ ವರ್ಗ ಮೂಲಕ ಮೂವತ್ತಾರು ಆರಲೆಟ್ ಒನ್ ಫಾರ್ಟಿ ಸಿಕ್ಸ್ ಎರಡು ಕೂಡ ಒನ್ ಫಾರ್ಟಿ ಫೋರ್ ಕೂಡ ಒನ್ ಫಾರ್ಟಿ ಸಿಕ್ಸ್ ಆಯಿತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇವು ಹನ್ನೆರಡು ತಿಂಗಳ ಕೋಡ್ಗಳು ಕ್ಲಿಯರ್ ಎಸ್ ಇಲ್ಲೇ ಜನವರಿ ಮತ್ತು ಫೆಬ್ರವರಿಯಲ್ಲಿ ಯಾವುದಾದ್ರೂ ಲೀಪ್ ಇಯರ್ ಇತ್ತು ಲೀಪ್ ಇಯರ್ ಇತ್ತು ಅದು ಜನವರಿ ಮತ್ತು ಫೆಬ್ರವರಿ ಇತ್ತು ಅಂತ ಹೇಳಿದ್ರೆ ಇಲ್ಲೇ ಜೀರೋ ಮಾಡ್ಕೊಳ್ಬೇಕು ಇದನ್ನ ಮೂರ್ ಮಾಡ್ಕೊಳ್ಬೇಕು ಅಷ್ಟೇ ಯಾವಾಗ ಲೀಪ್ ಇಯರ್ ಇದ್ದಾಗ ಲೀಪ್ ಇಯರ್ ಇದ್ದಾಗ ಅದು ಕೂಡ ಜನವರಿ ಇರಬೇಕು ಅಥವಾ ಫೆಬ್ರವರಿ ಇರಬೇಕು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೀಪ್ ಇಯರ್ ಬಟ್ ಇಲ್ಲಿ ಜನವರಿ ಮತ್ತು ಫೆಬ್ರವರಿ ಇಲ್ಲ ಮಾರ್ಚ್ ಇದೆ ಮಾರ್ಚ್ ಇದ್ದಾಗ ಡೈರೆಕ್ಟ್ ಆಗಿ ನಾಲ್ಕು ಹೋಗ್ಬಿಡುತ್ತೆ ನಾವು ಕ್ಲಿಯರ್ ಆಯ್ತಾ ಈಗ ದಿನಾಂಕ ನೋಡೋಣ ಮೊದಲು ಇಲ್ಲಿ ಎಷ್ಟಿದೆ ಎಂಟಿದೆ ಎಂಟ್ ಹಚ್ಕೊಂಡ್ಬಿಡ್ರಿ ಮಾರ್ಚ್ ತಿಂಗಳು ಇದು ಮಾರ್ಚ್ ತಿಂಗಳು ಎಷ್ಟು ಬರುತ್ತೆ ಮಂತ್ ಕೋಡು ನಾಲ್ಕಿದೆ ನಾಲ್ಕು ಹಚ್ಕೊಂಡ್ಬಿಡಿ ಇದ್ರದ್ದು ಮುಗೀತು ಈಗ ನೆಕ್ಸ್ಟ್ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೊದಲು ಎರಡು ಸಾವಿರ ಎರಡು ಸಾವಿರದ ಕೋಡ್ ಎಷ್ಟಿದೆ ಆರು ಇದೆ ಆರು ಹಚ್ಕೊಂಡ್ಬಿಡಿ ಇಲ್ಲಿ ತನಕ ಮುಗಿತು ಈಗ

ಈ ನಲವತ್ತೆಂಟನ್ನು ನಾವು ಏಳರಿಂದ ಡಿವೈಡ್ ಮಾಡಬೇಕು ಏಳು ಆರಲ್ಲಿ ನಲವತ್ತೆರಡು ನಲವತ್ತೆಂಟರಲ್ಲಿ ನಲವತ್ತೆರಡು ಹೋದರೆ ಆರು ಉಳಿತು ಹಾಗಾದರೆ ಇಲ್ಲಿ ಬಂತಲ್ಲ ಒಂದು ರವಿವಾರ ಬಂದರೆ ಒಂದು ಹಾಗಾದರೆ ಆರು ಬಂದರೆ ಎಷ್ಟಾಗುತ್ತೆ ನೋಡ್ರಿ ರವಿವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ದಿನ ಈ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇರುತ್ತೆ ಯಾರಿಗೆ ಗೊತ್ತಿಲ್ಲ ಬೇಕಾದ್ರೆ ಕ್ಯಾಲೆಂಡರ್ ತೆಗೆದು ನೋಡ್ರಿ ಅದು ಯಾವ ಇರುತ್ತೆ ಶುಕ್ರವಾರ ಇರುತ್ತೆ ಇದೇ ಬಂತಲ್ಲ ಇಲ್ಲಿ ಬಟ್ ಇದೇ ವರ್ಷದೇ ಇರ್ಬೋದು ಇದು ಹೌದಾ ಯಾವ ಇರುತ್ತೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾವ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾವ ದಿನ ಬಂದದ ಶುಕ್ರವಾರ ಬಂದದೆ ಯಾರಿಗೆ ಕನ್ಫರ್ಮ್ ಮಾಡ್ಬೇಕು ಸಲ ಗೊತ್ತಾಯ್ತು ಅಂತ ಹೇಳಿದ್ರೆ ನೀವು ಕ್ಯಾಲೆಂಡರ್ ತೆಗೆದನ್ನ ನೋಡ್ಕೊಳ್ಬಹುದು ಕ್ಲಿಯರ್ ಎಸ್ ಮುಂದಿನ ಕ್ವಶನ್ ಹೋಗ್ತಾ ಇದ್ರೆ ಕ್ವಶನ್ ನಂಬರ್ ಐದು ಈ ಕೆಳಗಿನ ಸಂಖ್ಯಾ ಸರಣಿಯಲ್ಲಿ ಖಾಲಿ ಇರುವ ಸ್ಥಳದಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ನೋಡ್ರಿ ಇಲ್ಲೊಂದು ನಂಬರ್ ಸಿರೀಸ್ ಕೊಟ್ಟಿದ್ದಾರೆ ಈ ಒಂದು ಸ್ಥಾನದಲ್ಲಿ ಸಂಖ್ಯೆ ಇಲ್ಲ ಇದನ್ನು ನಾವು ತುಂಬಬೇಕು ಇದನ್ನು ನೋಡಿದಾಗ ಗೊತ್ತಾಗುತ್ತೆ ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ ಒಂದು ನಂಬರ್ ಸಿರೀಸು ಮತ್ತು ಕೋಡಿಂಗ್ ಡಿ ಕೋಡಿಂಗ್ ಈ ಎರಡು ಕ್ವಶನ್ಗಳು ಕಾಮನ್ ಆಗಿ ಇದ್ದೇ ಇರ್ತವೆ ಈಗಾಗಲೇ ಹೇಳ್ತಾ ಇರ್ತೀನಿ ನಂಬರ್ ಸಿರೀಸ್ ಕ್ವಶನ್ಗಳನ್ನು ಯಾವ ರೀತಿಯಿಂದ ಆದರೂ ಕೊಡ್ಬೋದು ನೀವು ಸಕಲ ರೀತಿಯಿಂದ ನಂಬರ್ ಗೆ ನೀವು ಪ್ರಿಪೇರ್ ಆಗಿರಬೇಕು ಹೆಂಗಾದರೂ ಕೊಡ್ತಾನೆ ಅವನು ನಾವು ಒಂಥರನಾಗಿ ಎಷ್ಟೋ ವಿಧಾನಗಳಲ್ಲಿ ಬಿಡಿಸಿ ಹೇಳಿದ್ರು ಕೂಡ ಅಲ್ಲಿ ಒಟ್ಟು ಒಂದು ಮೇಂಟೈನ್ ಮಾಡಿರ್ತಾರೆ ಒಂದು ಕ್ರಮಾನುಗತವನ್ನು ಮೇಂಟೈನ್ ಮಾಡಿರ್ತಾರೆ ಅದು ಹೊಂತ್ಕೊಂಡಿರಬೇಕು ಎಸ್ ಇಲ್ಲಿ ನೋಡಿ ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ ಐದು ಏಳು ಹನ್ನೊಂದು ಆದ್ಮೇಲೆ ಹದಿಮೂರು ಬರ್ತಿ ನೆಕ್ಸ್ಟ್ ಮೂವತ್ತೈದ್ ಐತಿ ಮೂವತ್ತು ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂದ್ಬಿಟ್ಟು ಬಿಡ್ಬೇಕು ನೆಕ್ಸ್ಟ್ ನೋಡೋಣ ವರ್ಗ ಸಂಖ್ಯೆಗಳು ಏನಾದ್ರೂ ಇದಾವೇನು ಇಲ್ಲಿ ಎರಡೇ ನಾಲ್ಕು ಎರಡರ ವರ್ಗ ಐತಿ ಮೂರ ಮೂರ್ಲೆ ಒಂಬತ್ತು ಎರಡು ಕಡಿಮೆ ಆಯ್ತು ಇಲ್ಲಿ ನಾಲ್ಕು ನಾಲ್ಕಲ್ಲಿ ಹದಿನಾರು ಇಲ್ಲಿ ನಾಲ್ಕು ಕಡಿಮೆ ಆಯ್ತು ಇಲ್ಲಿ ನಾಲ್ಕಾದ್ಮೇಲೆ ಐದೈದು ಇಪ್ಪತ್ತೈದು ಇರ್ಬೇಕಾಗಿತ್ತು ಇಲ್ಲಿ ಆರಲೆ ಮೂವತ್ತಾರು ಆರ್ ಆದ್ಮೇಲೆ ಏಳು ಇರ್ಬೇಕಾಯ್ತು ಒಮ್ಮೆ ಎಂಟದ ಕ್ರಮಾನುಗತ ಇಲ್ಲ ಹಾಗಾದರೆ ಆರ್ ಥರ ಇರ್ಲಾದಾಗ ಡಿಫರೆನ್ಸ್ ನೋಡ್ಕೊಂಬಿಡ್ಬೇಕು ನಾವು ಡಿಫ್ರೆನ್ಸ್ ನೋಡ್ಕೊಂಬಿಡ್ಬೇಕು ಇಲ್ಲಿ ದಿಲ್ಲಿಗೆ ಎಷ್ಟು ಹೆಚ್ಚದ ಎರಡು ಹೆಚ್ಚದ ಇಲ್ಲಿ ದಿಲ್ಲಿಗೆ ಎಷ್ಟು ಹೆಚ್ಚದ ನಾಲ್ಕು ಹೆಚ್ಚದ ಆ ನೋಡ್ರಿ ಎರಡು ನಾಲ್ಕು ಆರು ಎಂಟು ಹತ್ತು ಈ ರೀತಿ ಆದರೂ ಇರ್ಬೋದು ಎರಡಕ್ಕೆ ಡಬಲ್ ಎರಡಕ್ಕೆ ನಾಲ್ಕು ಇದೆ ನಾಲ್ಕಕ್ಕೆ ಎಂಟು ಇದೆ ಎಂಟಕ್ಕೆ ಹದಿನಾರು ಯಾಕಂತಂದ್ರೆ ಇಲ್ಲಿ ಒಂಬೈದೊಮ್ಮೆನೇ ಡಬಲ್ ಆಗಿರೋದ್ರಿಂದ ಮೋಸ್ಟ್ಲಿ ಡಬಲ್ ಆಗಿರ್ತವೆ ಎರಡದು ನಾಲ್ಕು ನಾಲ್ಕಿದ್ದು ಎಂಟು ಎಂಟು ಎಂಟಿದ್ದು ಹದಿನಾರು ಎಸ್ ಅದನ್ನು ಕೂಡ ನೋಡ್ತಾ ಹೋಗೋಣ ಈಗ ಎರಡು ಇದ್ದದ್ದು ನಾವು ಮೊದಲೇ ಪ್ಯಾಟರ್ನ್ ಪ್ರಕಾರ ಪ್ಲಸ್ ಆರು ಪ್ಲಸ್ ಎಂಟು ಅಂತ ಮಾಡಿವಿ ಅಂತ ಇಟ್ಕೊಟ್ರೆ ಎರಡು ನಾಲ್ಕು ಆರು ಎಂಟು ಹದಿನಾಲ್ಕು ಹನ್ನೊಂದಕ್ಕೆ ಆರು ಸೇರಿಸಿ ಆಗುತ್ತೆ ಹದಿನೇಳಕ್ಕೆ ಎಂಟು ಸೇರಿಸಿದ್ರೆ ಇಪ್ಪತ್ತೈದು ಆಗುತ್ತೆ ಬಟ್ ಇಲ್ಲಿ ಮೂವತ್ತೈದು ಅದ ಹೌದು ತಾನೆ ಈಗ ನಾವು ಎರಡು ನಾಲ್ಕು ಇವೆರಡು ಬಂದು ಆಮೇಲೆ ಆರು ಕುಡಿಸ್ಬೇಕು ಎಂಟು ಕುಡಿಸ್ಕೊಳ್ಬೇಕು ಅಂತಂದಾಗ ಹನ್ನೊಂದಕ್ಕೆ ಆರು ಕುಡಿಸಿದ್ರೆ ಹದಿನೇಳು ಆಗ್ತಾ ಹದಿನೇಳಕ್ಕೆ ಎಂಟು ಸೇರಿಸಿದ್ರೆ ಇಪ್ಪತ್ತೈದು ಆಗುತ್ತ ಬಟ್ ಈ ಪ್ಯಾಟರ್ನ್ ಅಲ್ಲ ಹೌದಾ ಎಸ್ ಹಾಗಾದ್ರೆ ಇನ್ನೂ ಒಂದು ಉಳಿದಿರ್ತಕ್ಕಂಥದ್ದು ಯಾವುದು ಡಬಲ್ ಎರಡಿದ್ ನಾಲ್ಕು ನಾಲ್ಕು ಇದ್ದದ್ದು ಎಂಟು ಎಂಟಿದ್ದದ್ದು ಹದಿನಾರು ಆಗಿದೆ ಹದಿನಾರು ಇದ್ದದ್ದು ಮೂವತ್ತೆರಡು ಆಗಬೇಕು ನೋಡೋಣ ಹನ್ನೊಂದಕ್ಕೆ ಎಂಟು ಸೇರಿಸಿದ್ರೆ ಎಷ್ಟಾಯ್ತು ಹತ್ತೊಂಬತ್ತಾಯ್ತು ಹತ್ತೊಂಬತ್ತು ಹದಿನಾರು ಸೇರಿಸಿರಿ ಆರು ಒಂದು ಒಂಬತ್ತು ಹದಿನೈದು ಕೈದು ಕೆಲ ಬಂತು ಒಂದು ಒಂದು ಎರಡು ಮೂರು ಮೂವತ್ತೈದು ಬಂತ ಎಸ್ ಇದೇ ಇದೆ ನೋಡಿರಿ ಡಬಲ್ ಮಾಡಿದ್ದಾರೆ ನೆಕ್ಸ್ಟ್ ಮೂವತ್ತೈದಕ್ಕೆ ಮೂವತ್ತೆರಡು ಸೇರಿಸಿ ಅರವತ್ತೇಳು ಆಗ್ತಾ ಮೂವತ್ತು ಮೂವತ್ತು ಅರವತ್ತು ಐದು ಒಂದು ಎರಡು ಏಳು ಎಸ್ ಅರವತ್ತೇಳು ಆಗುತ್ತೆ ಹಾಗಾದರೆ ಇಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ಸ್ಥಳದಲ್ಲಿ ಬರಬೇಕಾಗಿರ್ತಕ್ಕಂಥ ಸಂಖ್ಯೆ ನೈನ್ಟೀನು ಬಟ್ ಇವುಗಳನ್ನು ಏನು ಮಾಡ್ತಾ ಹೋಗಿದ್ದಾರೆ ಡಬಲ್ ಮಾಡ್ತಾ ಹೋಗಿದ್ದಾರೆ ಹೌದು ತಾನೆ ಎಸ್ ಗೊತ್ತಾಯಿತು ಎಸ್ ಮುಂದಿನ ಕ್ವಶನ್ ನೋಡೋಣ ಕ್ವಶನ್ ನಂಬರ್ ಆರು ಲೀಡರ್ ಎಂಬ ಅಕ್ಷರಗಳ ಪದದಿಂದ ಎಷ್ಟು ಬಗೆಯ ಪದಗಳನ್ನು ರಚಿಸಬಹುದು ನೋಡಿ ಲೀಡರ್ ಅಂತೇಳಿ ಆರು ಅಕ್ಷರಗಳಿದಾವೆ ಎಲ್ ಇ ಎ ಡಿ ಇ ಆರ್ ಈ ಒಂದು ಅಕ್ಷರಗಳನ್ನು ಬಳಸಿಕೊಂಡು ಎಷ್ಟು ಶಬ್ದಗಳನ್ನು ರಚಿಸಬಹುದು ಅಂತ ಕ್ವಶನ್ ಕೇಳಿದರೆ ಸಿಂಪಲ್ ಆಗಿ ಇಲ್ಲಿ ಎಷ್ಟು ಅಕ್ಷರಗಳಿದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅಕ್ಷರಗಳು ತಾನೆ ಹಾಗಾದರೆ ಆರು ಫ್ಯಾಕ್ಟೋರಿಯಲ್ ಹಚ್ಕೊಂಡ್ಬಿಡ್ಬೇಕು ಡಿವೈಡೆಡ್ ಬೈ ಯಾಕೆ ಡಿವೈಡೆಡ್ ಬೈ ಅಂತಂದ್ರೆ ಇಲ್ಲಿ ಯಾವ ಲೆಟರ್ಗಳು ರಿಪೀಟ್ ಆಗಿದವೆ ಅವ್ನು ಬರ್ಕೊಳ್ಬೇಕು ಇಲ್ಲಿ ಯಾವ ಲೆಟರ್ ಎಲ್ ಎಲ್ ಇಲ್ಲ ಆ ಇ ನೋಡ್ರಿ ಈ ಇಲ್ಲಿ ಒಂದದ ಇಲ್ಲಿ ಒಂದದ ಎರಡು ಸಾರಿ ಈ ಬಂದಿದೆ ಅಂದಮೇಲೆ ಎರಡು ಫ್ಯಾಕ್ಟೋರಿಯಲ್ ಹಚ್ಕೊಳ್ಬೇಕು ಆಮೇಲೆ ಮತ್ತೆ ಎ ಎ ಇಲ್ಲ ಡಿ ಇಲ್ಲ ಆರ್ ಇಲ್ಲ ಹಾಗಾದ್ರೆ ಸಿಕ್ಸ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಟೂ ಫ್ಯಾಕ್ಟೋರಿಯಲ್ ಅದನ್ನು ಸಂಕ್ಷೇಪಿಸಿಬಿಟ್ರಪ್ಪ ಅಂದರೆ ಉತ್ತರ ನಿಮಗೆ ಸಿಕ್ಬಿಡುತ್ತೆ ಸಿಕ್ಸ್ ಫ್ಯಾಕ್ಟೋರಿಯಲ್ ಅಂದರೆ ಎಷ್ಟು ಆರು ಇಂಟು ಐದು ಇಂಟು ನಾಲ್ಕು ಇಂಟು ಮೂರು ಇಂಟು ಎರಡು ಇಂಟು ಒಂದು ಇದು ಸಿಕ್ಸ್ ಫ್ಯಾಕ್ಟೋರಿಯಲ್ ಕೆಳಗಡೆ ಟು ಫ್ಯಾಕ್ಟೋರಿಯಲ್ ಅಂದರೆ ಟೂ ಇಂಟು ಒನ್ ಈ ಟೂ ಇಂಟು ಒನ್ ಕ್ಯಾನ್ಸಲ್ ಈ ಟೂ ಇಂಟು ಒನ್ ಕ್ಯಾನ್ಸಲ್ ಉಳಿದಿರ್ತಕ್ಕಂಥದ್ದು ಐದಾರಲೆ ಮೂವತ್ತು ಮೂರ ನೂರ ಇಪ್ಪತ್ತು ಹನ್ನೆರಡು ಮೂರಲೆ ಮೂವತ್ತಾರು ಮುನ್ನೂರ ಅರವತ್ತು ವಿಧಗಳಲ್ಲಿ ಈ ಲೀಡರ್ ಅಂತಕ್ಕಂಥ ಪದದಿಂದ ಮುನ್ನೂರ ಅರವತ್ತು ವಿಧಗಳಲ್ಲಿ ಶಬ್ದಗಳನ್ನು ರಚಿಸಬಹುದು ರೈಟ್ ಆನ್ಸರ್ ನೋಡ್ರಿ ಸಿಂಪಲ್ ಆಗಿ ನಾವು ಪರ್ಮುಟೇಷನ್ ಮತ್ತು ಕಾಂಬಿನೇಷನ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಗಳನ್ನ ಈ ರೀತಿ ಬಿಡಿಸ್ತಕ್ಕಂಥದ್ದು ಎಷ್ಟು ರಿಪೀಟ್ ಆಗಿದ್ದಾವೆ ಲೆಟರ್ ರಿಪೀಟ್ ಆಗಿದೆ ಇಲ್ಲಿ ಎಲ್ಲಿದೆ ಇಲ್ಲಿ ಕೂಡ ಎಲ್ಲಿ ಅಂತಂದ್ರೆ ಇಂಟು ಟೂ ಫ್ಯಾಕ್ಟೋರಿ ಮತ್ತೆ ಹಚ್ಕೊಬೇಕಾಯ್ತು ಎಷ್ಟು ರಿಪೀಟ್ ಆಗಿದ್ದಾವೆ ಅಷ್ಟು ಮೂರು ದೊಡ್ಡ ಇಟ್ಕೊಡ್ರಿ ಇಲ್ಲಿ ಒಂದೆಲ್ಲೂ ಇಲ್ಲಿ ಒಂದೆಲ್ಲೂ ಇಲ್ಲಿ ಒಂದಿದೆ ಇಲ್ಲಿ ಮೂರು ಅಂತ ಹಚ್ಕೊಳ್ಬೇಕು ಹೌದು ಎಸ್ ಆ ರೀತಿ ಸಮಸ್ಯೆಗಳು ಬಂದಾಗ ಅವ್ನು ಹೇಳ್ತಾ ಹೋಗ್ತೇನೆ ಕ್ಲಿಯರ್ ನೆಕ್ಸ್ಟ್ ಕ್ವಶನ್ ಏಳು ಈ ಕೆಳಕಂಡ ಅಕ್ಷರಗಳ ಸರಣಿಯಲ್ಲಿ ಬಿಟ್ಟು ಹೋಗಿರುವ ಅಕ್ಷರ ಯಾವುದು ನೋಡ್ರಿ ಎ ಸಿ ಎಫ್ ಎಚ್ ಇಲ್ಲಿ ಬಿಟ್ಟು ಹೋಗಿದ ಇಲ್ಲಿ ಎಂ ಅದ ಹಾಗಾದ್ರೆ ನಾವೇನು ಮಾಡ್ಕೊಳ್ಬೇಕು ಇಲ್ಲಿದ್ದ ಇಲ್ಲಿಗೆ ಎಷ್ಟು ಅಕ್ಷರಗಳ ಜಂಪ್ ಆಗಿದ್ದಾವೆ ಇಲ್ಲಿದ್ದ ಇಲ್ಲಿಗೆ ಎಷ್ಟು ಅಕ್ಷರಗಳು ಜಂಪ್ ಆಗಿದ್ದಾವೆ ಇಲ್ಲಿದ್ದ ಇಲ್ಲಿಗೆ ಎಷ್ಟು ಅಕ್ಷರಗಳು ಅದೇ ರೀತಿ ಇಲ್ಲಿ ಕೂಡ ನಂಬರ್ ಸಿರೀಸ್ ಆಗಿರ್ಬೋದು ಲೆಟರ್ ಸಿರೀಸ್ ಆಗಿರ್ಬೋದು ಇಲ್ಲಿ ಒಂದು ಕ್ರಮಾನುಗತ ಇರಬೇಕು ಕ್ರಮಾನುಗತ ಮೇಂಟೈನ್ ಮಾಡ್ತಾ ಇರಬೇಕು ಈಗಾಗಲೇ ಎಲ್ಲಿ ಮೇಲೆ ಎ ಬಿ ಸಿ ನೋಡ್ರಿ ಇದು ಎಷ್ಟನೇ ಅಕ್ಷರ ಇದು ಎರಡನೇ ಅಕ್ಷರ ಎ ಒಂದು ಸ್ಕಿಪ್ ಆಗಿ ಎರಡನೇ ಲೆಟರ್ ಸಿ ಬಂದದ ಆಮೇಲೆ ಇಲ್ಲಿ ಎಫ್ ಗೆ ಸಿ ಆದ್ಮೇಲೆ ಡಿ ಇ ಎಫ್ ಆ ಇದು ಮೂರನೇ ಲೆಟರ್ ಅದ ಹೌದಾ ఇల్ దిల్లీ లెటరు ఇది ఎరనే లెటరు ఇల్ దిల్గ ఇష్ట సి డి ఎఫ్ ఆ నాకే లెటర్ ఇవ్వకల్ నాకే లెటర్ నోడ్రీ ఐత నోడ్రీ ಎಫ್ ಅದ ಇ ಎಫ್ ಜಿ ಎಚ್ ಹಾ ಬರಲಿಲ್ಲ ನಾಲ್ಕನೇ ಲೆಟರ್ ಬರಲ ಎಫ್ ಆದಮೇಲೆ ಜಿ ಜಿ ಆದ ನಂತರ ಎಚ್ ಹಂಗಂದ್ರೆ ಎರಡನೇ ಲೆಟರ್ ಬಂದದ ಹಂಗಂದ್ರೆ ನನಗನ್ಸಿದ ಮಟ್ಟಿಗೆ ಇವು ಎರಡು ಇದೇ ಥರನಾಗಿ ರಿಪೀಟ್ ಆಗ್ತಾ ಹೋಗಿದೆ ಅಂತ ಅರ್ಥ ಎರಡು ಕೂಡಿಸ್ಕೊಂಡು ನೆಕ್ಸ್ಟ್ ಲೆಟ್ರಿಗೆ ಮೂರು ನೆಕ್ಸ್ಟ್ ಇದಕ್ಕೆ ಎರಡು ಆದ್ಮೇಲೆ ನೆಕ್ಸ್ಟ್ ಲೆಟರ್ ಮೂರು ಮತ್ತೆ ಇದಕ್ಕೆ ಪ್ಲಸ್ ಎರಡು ಈ ರೀತಿಯಾಗಿ ಹೋಗ್ಯದ ಈಗ ಇಲ್ಲಿ ನಿಮ್ ಎರಡು ಬಂದು ಇಲ್ಲಿ ಮೂರು ಬಂದು ನಾಲ್ಕು ಬಂತಂದ್ರೆ ಎರಡು ಮೂರು ನಾಲ್ಕು ಆರು ಈ ಥರ ಕ್ರಮಾನುಗತ ಆಗ್ತಿತ್ತು ಬಟ್ ಇಲ್ಲಿ ಈ ಕ್ರಮ ಏನು ಕೊಟ್ಟರೆ ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಎರಡು ಪ್ಲಸ್ ಮೂರು ಹಾಗಾದರೆ ಈಗಿಲ್ಲ ಎಚ್ಗೆ ಪ್ಲಸ್ ಮೂರು ಮಾಡಿ ಪ್ಲಸ್ ಎರಡು ಮಾಡಿದರೆ ಎಮ್ ಅದು ನೋಡ್ರಿ ಎಚ್ ಎಚ್ ಅದಕ್ಕೆ ಮೂರು ಕೂಡಿಸ್ಕೊಳ್ಬೇಕು ಮೂರು ಅಕ್ಷರಗಳನ್ನು ಕೂಡಿಸ್ಕೊಳ್ಬೇಕು ಮೂರನೇ ಲೆಟರ್ ಇಲ್ಲಿ ಬರಬೇಕು ಜಿ ಎಚ್ ಐ ಜೆ ಕೆ ಇಲ್ಲಿ ಬರ್ತಕ್ಕಂಥ ಲೆಟರ್ ಯಾವುದು ಕೆ ಬಂತು ಕೆ ಆದ ನಂತರ ಎರಡನೇ ಲೆಟರ್ ಎಮ್ ಆಗಬೇಕು ಕೆ ಆದ ನಂತರ ಎಲ್ ಎಂ ಎರಡನೇ ಲೆಟರ್ ಬಂತು ನೋಡ್ರಿ ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥದ್ದು ಪ್ಲಸ್ ಮೂರ್ ಆಯಿತು ದ ರೈಟ್ ಆನ್ಸರ್ ಈ ಒಂದು ಅಕ್ಷರಗಳ ಸರಣಿಯಲ್ಲಿ ಇಲ್ಲಿ ಬರ್ತಕ್ಕಂಥ ಅಕ್ಷರ ಕೆ ಈಸ್ ರೈಟ್ ಆನ್ಸರ್ ಕ್ಲಿಯರ್ ನೆಕ್ಸ್ಟ್ ಕ್ವೆಶನ್ ಎಂಟು ಒಂದು ಹಡಗಿನಲ್ಲಿ ಎಂಟು ಜನ ಪ್ರಯಾಣಿಕರ ಸರಾಸರಿ ತೂಕ ಹದಿಮೂರು ಕೆ ಜಿ ಅಂಬಿಗನ ತೂಕವನ್ನು ಸೇರಿಸಿದಾಗ ಅವರ ತೂಕದಲ್ಲಿ ಒಂದು ಕೆ ಜಿ ಹೆಚ್ಚಾಗುತ್ತದೆ ಹಾಗಾದರೆ ಅಂಬಿಗನ ತೂಕ ಎಷ್ಟು ನೋಡ್ರಿ ಎಂಟು ಜನ ಪ್ಯಾಸೆಂಜರ್ ಜನರ ಸರಾಸರಿ ತೂಕ ಎಷ್ಟಂತೆ ಹದಿಮೂರು ಕೆ ಜಿ ಇದಾರೆ ಟೋಟಲ್ ವೇಟ್ ಎಷ್ಟಾಗುತ್ತೆ ಎಂಟು ಜನರದು ಒಬ್ರು ಹದಿಮೂರು ಕೆ ಜಿ ಇದ್ದಾರೆ ಎಂಟು ಜನರಿಗೆ ಎಷ್ಟು ಎಂಟ ಮೂರ್ ಇಪ್ಪತ್ನಾಲ್ಕ ನಾಲ್ಕು ಕೈಲ ಬಂತು ಎರಡು ಎರಡು ನೂರ ನಾಲ್ಕು ಕೆ ಜಿ ಆಯಿತು ಇದು ಟೋಟಲ್ ಎಂಟು ಜನರ ಪ್ರಯಾಣಿಕ ಪ್ರಯಾಣಿಕರ ತೂಕ ಇಲ್ಲಿ ಅಂಬಿಕನ ತೂಕವನ್ನ ಅಂಬಿಗ ಅಂಬಿಕಲ್ಲ ಅಂಬಿಗ ಅಂಬಿಗ ಅಂದ್ರೆ ಯಾರು ನಾವೇ ಆಗ್ತಿರ್ತಾನಲ್ಲ ದೋಣಿಯನ್ನು ನಡೆಸ್ತಕ್ಕಂಥವ್ನು ಅವನೊಬ್ಬನ ಸೇರಿಸ್ಕೊಂಡಾಗ ಎಷ್ಟಾಗುತ್ತೆ ಒಂಬತ್ತು ಜನ ಆಗ್ತಾರೆ ಅವಾಗ ಯವರೇಜ್ ಏನಾಗುತ್ತಂತೆ ಒಂದು ಕೆ ಜಿ ಜಾಸ್ತಿ ಆಗುತ್ತಂತೆ ಅಂದ್ರೆ ಹದಿಮೂರದ್ದು ಹದಿನಾಲ್ಕು ಆಗುತ್ತಂತೆ ಕ್ಲಿಯರ್ ಅವಾಗ ಎಷ್ಟಾಗುತ್ತೆ ನೋಡ್ರಿ ನಾಲ್ಕಾ ಒಂಬತ್ಲೆ ಒಂಬತ್ನಾ ಮೂವತ್ತಾರಕ್ಕೆ ಆರು ಕೈ ಬಂತು ಮೂರು ಒಂಬತ್ತೊಂದ್ರೆ ಒಂಬತ್ತು ಮೂರು ಹನ್ನೆರಡು ನೂರ ಇಪ್ಪತ್ತಾರು ಕೆ ಜಿ ಆಯಿತು ಈಗ ಅಂಬಿಗಿನ ತೂಕ ಎಷ್ಟು ಇದರಲ್ಲಿ ನೋಡ್ರಿ ಅಂಬಿಗ ಇದಾನೆ ಪ್ಲಸ್ ಎಂಟು ಜನ ಇದ್ದಾರೆ ಇಲ್ಲಿ ಕೇವಲ ಎಂಟು ಜನ ಇದ್ದಾರೆ ಹಾಗಾದರೆ ಈ ಇದರಲ್ಲಿ ಅಂಬಿಗ ಮತ್ತು ಎಂಟು ಜನ ಪ್ರಯಾಣಿಕರು ಇರುವುದರಿಂದ ಈ ನೂರ ಇಪ್ಪತ್ತಾರಲ್ಲಿ ಎಂಟು ಜನರನ್ನ ತೆಗೆದು ಬಿಟ್ರೆ ಉಳಿದಿರ್ತಕ್ಕಂಥವ್ರು ಅಂಬಿಗ ಹಾಗಾದರೆ ನೂರ ಇಪ್ಪತ್ತಾರಲ್ಲಿ ಒಂದು ನೂರ ನಾಲ್ಕು ಪ್ರಯಾಣಿಕರ ತೂಕವನ್ನು ಮೈನಸ್ ಮಾಡಿಬಿಡ ಎರಡು ಎರಡು ಹಾಗಾದರೆ ಒಂದ್ರೆ ಒಂದು ಜೀರೋ ಇಪ್ಪತ್ತೆರಡು ಕೆ ಜಿ ಯಾರಿದರೆ ಅಂಬಿಗನ ತೂಕ ಇಪ್ಪತ್ತೆರಡು ಕೆ ಜಿ ಇಸ್ ರೈಟ್ ಆನ್ಸರ್ ಸಿಂಪಲ್ ಕ್ಲಿಯರ್ ಎಸ್ ಮುಂದಿನ ಕ್ವಶನ್ ನಂಬರ್ ಒಂಬತ್ತು ರಾಮನು ಐದು ಮಾವಿನ ಹಣ್ಣು ಮತ್ತು ಹತ್ತು ಕಿತ್ತಳೆ ಹಣ್ಣುಗಳನ್ನು ಒಟ್ಟಿಗೆ ನಲವತ್ತು ರೂಪಾಯಿಗೆ ಖರೀದಿಸಿದನು ನಂತರ ಒಂದು ಮಾವಿನ ಹಣ್ಣನ್ನು ಹಿಂದಿರುಗಿಸಿ ಎರಡು ಕಿತ್ತಳೆ ಹಣ್ಣುಗಳನ್ನು ಪಡೆದನು ಹಾಗಾದರೆ ಒಂದು ಕಿತ್ತಳೆ ಹಣ್ಣಿನ ಬೆಲೆ ಎಷ್ಟು ತುಂಬ ಪ್ರಮುಖವಾಗಿರ್ತಕ್ಕಂಥ ಕ್ವೆಶನು ನೋಡಿ ರಾಮನು ಐದು ಮಾವಿನ ಹಣ್ಣು ಹತ್ತು ಕಿತ್ತಳೆ ಹಣ್ಣುಗಳನ್ನು ನಲವತ್ತು ರೂಪಾಯಿಗೆ ಖರೀದಿ ಮಾಡ್ತಾನೆ ನೋಡ್ರಿ ಐದು ಮ್ಯಾಂಗೋ ಪ್ಲಸ್ ಹತ್ತು ಹತ್ತು ತಾನೆ ಎಸ್ ಹತ್ತು ಕಿತ್ತಳೆ ಹಣ್ಣು ಕೆ ಎಷ್ಟು ರೂಪಾಯಿ ಅಂತೆ ನಲವತ್ತು ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾನೆ ನಾನು ಕಿತ್ತಳೆ ಹಣ್ಣು ಆರೆಂಜ್ ಅಂತ ಬರೆಯಲ್ಲ ಆರೆಂಜ್ ಅಂತ ಬರ್ತೇನೆ ಓ ಅಂತ ಆಗ್ಬಿಡುತ್ತೆ ಅಂತ ಹೇಳಿಕೊಂಡು ನಾನು ಕೆ ಕನ್ನಡದಲ್ಲಿ ಕಿತ್ತಳೆ ಅಂತ ಬರ್ಕೊಂಡಿದ್ದೀನಿ ಇಲ್ಲಿ ಎಮ್ ಮ್ಯಾಂಗೋ ಅಂತ ಬರ್ಕೊಂಡಿದ್ದೀನಿ ಐದು ಮ್ಯಾಂಗೋ ಹತ್ತು ಆರೆಂಜು ಅಥವಾ ಕಿತ್ತಳೆ ಎಷ್ಟು ತೂ ಎಷ್ಟು ರೂಪಾಯಿ ಆಗುತ್ತೆ ನಲವತ್ತು ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾನೆ ಇಲ್ಲಿ ಏನು ಮಾಡ್ತಾನೆ ಅಂತ ಮತ್ತೆ ನಂತರ ಒಂದು ಮಾವಿನ ಹಣ್ಣನ್ನ ಹಿಂದಿರುಗಿಸಿ ಎರಡು ಕಿತ್ತಳೆ ಹಣ್ಣನ್ನ ಪಡೆದುಕೊಳ್ತಾನೆ ಅಂದ್ರೆ ಒಂದು ಮ್ಯಾಂಗೋ ಈಕ್ವಲ್ ಟು ಒಂದು ಮ್ಯಾಂಗೋ ಈಕ್ವಲ್ ಟು ಎರಡು ಕಿತ್ತಳೆ ಹಣ್ಣುಗಳು ಆ ಹೌದು ತಾನೆ ಒಂದು ಮ್ಯಾಂಗೋ ಕೊಟ್ಟು ಎರಡು ಕಿತ್ತಳೆ ಹಣ್ಣು ತೆಗೆದುಕೊಳ್ತಾನಂತಂದ್ರೆ ಒಂದು ಮ್ಯಾಂಗೋಗೆ ಎಷ್ಟು ದುಡ್ಡು ಕೊಡ್ತೀವೋ ಒಂದು ಮ್ಯಾಂಗೋಗೆ ಹತ್ತು ರೂಪಾಯಿ ಆದ್ರೆ ಎರಡು ಕಿತ್ತಳೆ ಹಣ್ಣಿಗೆ ಹತ್ತು ರೂಪಾಯಿ ಅಂತ ಅರ್ಥ ಹಾಗಾದ್ರೆ ಇಲ್ಲಿ ನಾವು ಇವೆರಡರಲ್ಲಿ ಒಂದನ್ನು ಕನ್ವರ್ಟ್ ಮಾಡ್ಕೊಳ್ಬೇಕು ಇಲ್ಲಿ ಒಂದು ಮ್ಯಾಂಗೋಗೆ ಎರಡು ರೂಪಾಯಿ ಆದರೆ ಒಂದು ಮ್ಯಾಂಗೋ ಈಕ್ವಲ್ ಟು ಎರಡು ಕಿತ್ತಳೆ ಹಣ್ಣುಗಳಾದರೆ ನಾವು ಐದು ಮ್ಯಾಂಗೋ ತೊಗೊಳಮ್ಮ ಐದು ಮ್ಯಾಂಗೋ ಐದು ಮ್ಯಾಂಗೋ ಈಕ್ವಲ್ ಟು ಎಷ್ಟು ಕಿತ್ತಳೆ ಹಣ್ಣುಗಳಾಗ್ತವೆ ಹತ್ತು ಕಿತ್ತಳೆ ಹಣ್ಣುಗಳು ಆಗ್ತವೆ ನೋಡ್ರಿ ಒಂದು ಐದ ಐದು ಎರಡು ಐದ್ಲೆ ಹತ್ತು ಒಂದು ಮ್ಯಾಂಗೋ ಈಕ್ವಲ್ ಟು ಎರಡು ಕಿತ್ತಳೆ ಹಣ್ಣು ಐದು ಮ್ಯಾಂಗೋ ಈಕ್ವಲ್ ಟು ಹತ್ತು ಕಿತ್ತಳೆ ಹೌದು ತಾನೆ ಇದು ಕ್ಲಿಯರ್ ಆಗಿ ಅರ್ಥ ಆಯ್ತಿದು ಒಂದು ಮ್ಯಾಂಗೋ ಇಕ್ವಲ್ ಟು ಎರಡು ಕಿತ್ತಳೆ ಹಾಗಾದ್ರೆ ಐದು ಮಾವಿನ ನಾವು ತೆಗೆದುಕೊಂಡ್ರೆ ಐದು ಮಾವಿನ ಹಣ್ಣನ್ನು ಕೊಟ್ರೆ ವಾಪಸ್ ನಮಗೆ ಹತ್ತು ಕಿತ್ತಳೆ ಹಣ್ಣುಗಳನ್ನು ಕೊಡ್ತಾನೆ ಎಸ್ ಈಗ ಐದು ಮ್ಯಾಂಗೋ ಮತ್ತು ಹತ್ತು ಕಿತ್ತಳೆ ಎರಡು ಸೇರಿಸಿ ಎಷ್ಟು ರೂಪಾಯಿ ನಲವತ್ತು ರೂಪಾಯಿ ಎರಡು ಸೇರಿಸಿದ್ರೆ ಎಷ್ಟಾಗುತ್ತೆ ನಲವತ್ತು ರೂಪಾಯಿ ಹಾಗಾದ್ರೆ ಎರಡು ಸೇರಿಸಿ ನಲವತ್ತು ರೂಪಾಯಿ ಆದ್ರೆ ಇವೆರಡು ಬೆಲೆ ಇಕ್ವಲ್ ಅಂದ ಮೇಲೆ ಇದಕ್ಕೆ ಇಪ್ಪತ್ತು ರೂಪಾಯಿ ಕೊಟ್ಟು ಖರೀದಿ ಮಾಡಿರ್ತಾನೆ ಹತ್ತು ಕಿತ್ತಳೆ ಹಣ್ಣಿಗೆ ಕೂಡ ಇಪ್ಪತ್ತು ರೂಪಾಯಿ ಕೊಟ್ಟು ಖರೀದಿ ಮಾಡಿರ್ತಾನೆ ಎರಡು ರೇಟು ಐದು ಮ್ಯಾಂಗೋ ಬೆಲೆ ಮತ್ತು ಹತ್ತು ಕಿತ್ತಳೆ ಹಣ್ಣುಗಳ ಬೆಲೆ ಸೇಮ್ ಅಂದ ಮೇಲೆ ಇವೆರಡೂ ಕೂಡಿಸಿದ್ರೆ ಇವೆರಡೂ ಕೂಡಿಸಿದ್ರೆ ಹತ್ತು ಮ್ಯಾಂಗೋ ಹತ್ತು ಕಿತ್ತಳೆ ಐದು ಮ್ಯಾಂಗೋ ಹತ್ತು ಕಿತ್ತಳೆ ಐದು ಮ್ಯಾಂಗೋ ಹತ್ತು ಕಿತ್ತಳೆ ಇವೆರಡರ ರೇಟ್ ನಲವತ್ತು ರೂಪಾಯಿ ಆದ್ರೆ ಇದ್ರದ ಇಪ್ಪತ್ತು ರೂಪಾಯಿ ಇರುತ್ತೆ ಇದ್ರದ್ದು ಇಪ್ಪತ್ತು ರೂಪಾಯಿ ಇರುತ್ತೆ ಯಾಕಂದ್ರೆ ಇದೆ ತಾನೆ ಇದ್ರದ್ದು ಇಪ್ಪತ್ತು ರೂಪಾಯಿ ಇದ್ರದ್ದು ಇಪ್ಪತ್ತು ರೂಪಾಯಿ ಐದು ಮ್ಯಾಂಗೋಗೆ ಇಪ್ಪತ್ತು ರೂಪಾಯಿ ಹತ್ತು ಕಿತ್ತಳೆಗೆ ಇಪ್ಪತ್ತು ರೂಪಾಯಿ ಹಾಗಾದ್ರೆ ಒಂದು ಮ್ಯಾಂಗೋಗೆ ಆಗುತ್ತೆ ನೋಡ್ರಿ ಐದು ಮ್ಯಾಂಗೋಗೆ ಇಪ್ಪತ್ತು ರೂಪಾಯಿ ಆದ್ರೆ ಐದ ಒಂದಲ್ಲೇ ಐದ ನಾಲ್ಕಲೆ ನಾಲ್ಕು ರೂಪಾಯಿಗೆ ಒಂದು ಮ್ಯಾಂಗೋ ಆಗುತ್ತೆ ಇಲ್ಲೇ ಡಿವೈಡೆಡ್ ಬೈಸ್ ಅದ ಹತ್ತದ ಹತ್ತು ಕಿತ್ತಳೆ ಅನ್ನೋದು ಇಪ್ಪತ್ತು ರೂಪಾಯಿ ಒಂದು ಕೆನ್ಸರ್ ಎರಡು ಇಲ್ಲಿ ಎಷ್ಟಾಗುತ್ತೆ ಎರಡು ರೂಪಾಯಿ ಆಗುತ್ತೆ ಒಂದು ಕಿತ್ತಳೆ ಹಣ್ಣು ಅದ ನಿಮ್ಮರು ಮತ್ತೆ ರೇಟ್ ಇದು ಕನ್ಫ್ಯೂಸ್ ಮಾಡ್ಕೊಳ್ಬೋದು ಒಂದು ಕಿತ್ತಳೆ ಹಣ್ಣಿಗೆ ಎರಡು ರೂಪಾಯಿ ಒಂದು ಮಾವಿನ ಹಣ್ಣಿಗೆ ಎಷ್ಟಾಗುತ್ತೆ ಆ ನಾಲ್ಕು ರೂಪಾಯಿ ಆಗುತ್ತೆ ಕ್ಲಿಯರ್ ಆಯ್ತಾ ಇದು ಎಸ್ ಇದನ್ನು ಇನ್ನೊಂದು ರೀತಿಯಲ್ಲಿ ಕೂಡ ಬಿಡಿಸ್ಬೋದು ನಾವು ಇನ್ನೊಂದು ರೀತಿಯಲ್ಲಿ ಯಾವ ರೀತಿ ಈಗಿಲ್ಲೆ ಐದು ಮ್ಯಾಂಗೋ ಐದು ಮ್ಯಾಂಗೋ ಈಸ್ ಈಕ್ವಲ್ ಟು ಹತ್ತು ಕಿತ್ತಳೆ ಆಯಿತು ಹೌದಾ ಐದು ಮ್ಯಾಂಗೋ ಈಕ್ವಲ್ ಟು ಹತ್ತು ಕಿತ್ತಳೆ ಇಲ್ಲಿ ಐದು ಮ್ಯಾಂಗೋ ಅಂದ್ರಷ್ಟೇ ಅಷ್ಟೇ ಹತ್ತು ಕಿತ್ತಳೆ ಅಂದ್ರೂ ಅಷ್ಟೇ ನಾವಿಲ್ಲಿ ಕಿತ್ತಳೆ ಹಣ್ಣು ಕಂಡು ಕಂಡಿಡೋದ್ರಿಂದ ಐದು ಮ್ಯಾಂಗೋ ಜಾಗದಲ್ಲಿ ಹತ್ತು ಕಿತ್ತಳೆ ಹಣ್ಣನ್ನು ಹಚ್ಕೊಂಡ್ಬಿಡೋಣ ಹತ್ತು ಕಿತ್ತಳೆ ಹಣ್ಣು ಪ್ಲಸ್ ಇಲ್ಲಿ ಎಷ್ಟು ಕಿತ್ತಳೆ ಹಣ್ಣು ಅದಾವ ಹತ್ತು ಕಿತ್ತಳೆ ಹಣ್ಣು ಇವೆರಡೂ ಖರೀದಿ ಮಾಡ್ಲಿಕ್ಕೆ ಎಷ್ಟು ದುಡ್ಡು ಕೊಟ್ಟಿವಿ ನಲ್ವತ್ತು ರೂಪಾಯಿ ಕೊಟ್ಟಿದೀವಿ ತಾನೆ ಇದನ್ನ ಮತ್ತು ಇದನ್ನ ಖರೀದಿ ಮಾಡ್ಲಿಕ್ಕೆ ಎಷ್ಟು ಕೊಟ್ಟಿವಿ ಈ ಹತ್ತು ಇಪ್ಪತ್ತು ಕಿತ್ತಳೆ ಹಣ್ಣುಗಳ ಬೆಲೆ ಎಷ್ಟು ನಲ್ವತ್ತು ರೂಪಾಯಿ ಹೌದು ತಾನೆ ಅದರ ಒಂದು ಕಿತ್ತಳೆ ಹಣ್ಣಿನ ಬೆಲೆ ಇಸ್ ಈಕ್ವಲ್ ಟು ನಲವತ್ತು ಡಿವೈಡೆಡ್ ಬೈ ಇಪ್ಪತ್ತು ಇಪ್ಪತ್ತೊಂದಲೇ ಇಪ್ಪತ್ತೆರಡೇ ಅದರ ಒಂದು ಕಿತ್ತಳೆ ಹಣ್ಣಿನ ಬೆಲೆ ಎಷ್ಟಾಯಿತು ಇಪ್ಪತ್ತೆರಡಲೇ ನಲವತ್ತು ಎರಡು ರೂಪಾಯಿ ಆಯಿತು ಅದೇ ಎರಡು ರೂಪಾಯಿ ಇಲ್ಲಿ ಬಂತು ಹೌದು ನಾವ್ ಏನ್ ಮಾಡಿದ್ವಿ ಇಲ್ಲಿ ಮೊದಲು ಏನ್ ಮಾಡಿದ್ವಿ ಅಂತಂದ್ರೆ ಐದು ಕಿತ್ತಳೆ ಹಣ್ಣು ಮತ್ತು ಐದು ಮ್ಯಾಂಗೋ ಹಣ್ಣು ಹತ್ತು ಕಿತ್ತಳೆಗೆ ನಲವತ್ತು ರೂಪಾಯಿ ಆದ್ರೆ ಇವೆರಡರ ಬೆಲೆ ಇಕ್ವಲ್ ಅಂದ ಮೇಲೆ ಇದಕ್ಕೆ ಇಪ್ಪತ್ತು ರೂಪಾಯಿ ಹಾಕಿದ್ವಿ ಇದಕ್ಕೆ ಇಪ್ಪತ್ತು ರೂಪಾಯಿ ಹಾಕಿದ್ವಿ ಐದು ಮ್ಯಾಂಗೋಗೆ ಇಪ್ಪತ್ತು ರೂಪಾಯಿ ಆದ್ರೆ ಒಂದು ಮ್ಯಾಂಗೋಗೆ ನಾಲ್ಕು ರೂಪಾಯಿ ಆಯ್ತು ಹತ್ತು ಕಿತ್ತಳೆಗೆ ಇಪ್ಪತ್ತು ರೂಪಾಯಿ ಆದ್ರೆ ಒಂದು ಕಿತ್ತಳೆಗೆ ಎರಡು ರೂಪಾಯಿ ಆಯ್ತು ಇದು ಸಿಂಪಲ್ ಆಗಿ ನಾವು ಮಾಡಿರ್ತಕ್ಕಂಥದ್ದು ಬಟ್ ಇದನ್ನು ಕೂಡ ಸಿಂಪಲ್ ಆಗಿ ಮಾಡಿದ್ವಿ ನಾವು ಹತ್ತು ಐದು ಮ್ಯಾಂಗೋ ಈಕ್ವಲ್ ಟು ಹತ್ತು ಕಿತ್ತಳೆ ಹಣ್ಣು ಅಂದಾಗ ಐದು ಮ್ಯಾಂಗೋ ಜಾಗದಲ್ಲಿ ಹತ್ತು ಕಿತ್ತಳೆ ಹಾಕೊಂಡ್ವಿ ಈ ಹತ್ತು ಕಿತ್ತಳೆಗೆ ಹತ್ತು ಕಿತ್ತಳೆ ಇವೆರಡು ಕಿತ್ತಳೆ ಇಪ್ಪತ್ತು ಕಿತ್ತಳೆ ಅನ್ನೋದು ಇಪ್ಪತ್ತು ಕಿತ್ತಳೆ ಹಣ್ಣುಗಳ ಬೆಲೆ ನಲವತ್ತು ರೂಪಾಯಿ ಆಯಿತು ಹಾಗಾದ್ರೆ ಒಂದು ಕಿತ್ತಳೆ ಹಣ್ಣಿನ ಬೆಲೆ ಎರಡು ರೂಪಾಯಿ ರೈಟ್ ಆನ್ಸರ್ ಮುಗೀತಾ ಅರ್ಥ ಆಯ್ತದ್ದು ಎಸ್ ಮುಂದಿನ ಕ್ವಶನ್ ಕೂಡ ಕ್ವಶನ್ ನಂಬರ್ ಹತ್ತು ಕೊನೆಯ ಪ್ರಶ್ನೆ ಸ್ನೇಹಿತರೆ ಎಲ್ಲ ಕ್ವಶನ್ ನೋಡಿರ್ತಾರಂತೆ ನನ್ನ ಭಾವನೆ ಅದ ನೋಡಿದ ಮೇಲೆ ಈ ವಿಡಿಯೋನ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಮುಂದಿನ ಕ್ವಶನ್ ಹತ್ತು ಜೆಡ್ ಬಿ ವೈ ಅನುಪಾತ ಜಿ ಟಿ ಎಚ್ ಎಸ್ ಸಮಾನ ಅನುಪಾತ ಎಲ್ ಓ ಎಂ ಯನ್ನು ಇಲ್ಲಿರ್ತಕ್ಕಂಥ ಅಕ್ಷರಗಳು ಯಾವುವು ಅಂತ ಕ್ವಶನ್ ಕೇಳಿದ್ದಾರೆ ಇವಾಗ ನೋಡಿದ್ಮೇಲೆ ಇವುಗಳಿಗೆ ಯಾವ ರೀತಿ ಸಂಬಂಧ ಅದ ಅಥವಾ ಇಲ್ಲಿರ್ತಕ್ಕಂಥ ಲೆಟರ್ಗಳಿಗೆ ಯಾವ ರೀತಿ ಸಂಬಂಧ ಅದ ಅದೇ ರೀತಿ ಸಂಬಂಧ ಇವುಗಳಿಗಿರಬೇಕು ಅದೇ ರೀತಿ ಸಂಬಂಧ ಇವುಗಳಿಗಿರಬೇಕು ಅದೇ ರೀತಿ ಸಂಬಂಧ ಇವುಗಳಿಗಿರಬೇಕು ಈಗ ನಾವು ಮೊದಲು ಇಟ್ಟಿರ್ತೇವೆ ಇಲ್ಲಿ ಎ ಅದ ಇಲ್ಲಿ ಜಿ ಅದ ಇಲ್ಲಿ ಯಾವ ರೀತಿ ಸಂಬಂಧದ ಎ ಆದ ನಂತರ ಒಮ್ಮೆಲೆ ಜಿ ಅದ ಹೌದಾ ಅದೇ ರೀತಿಯಾಗ ಇಲ್ಲಿ ಎಲ್ ಆದ ನಂತರ ಇಲ್ಲಿ ಯಾವ್ದು ಬರುತ್ತೆ ಎ ಆದ ನಂತರ ನೋಡ್ರಿ ಎ ಬಿ ಸಿ ಡಿ ಇ ಎಫ್ ಜಿ ಆರ್ನೇ ಲೆಟರ್ ಅದ ತನ್ನ ಆರನೇ ಲೆಟರ್ ಅದ ಹಂಗಂದ್ರೆ ಎಲ್ ಆದ ನಂತರ ಆರನೇ ಲೆಟರ್ ಎಲ್ ಎಂ ಎನ್ನು ಓ ಪಿ ಕ್ಯೂ ಆರ್ ಇಲ್ಲಿ ಬರ್ತಕ್ಕಂಥ ಲೆಟರ್ ಯಾವ್ದಾಯ್ತು ಆರ್ ಅಂತ ಒಂದು ಕ್ಲಿಯರ್ ಆಗಿ ಆಯ್ತು ಹಾಗಾದ್ರೆ ನಾಲ್ಕು ಆಯ್ಕೆಗಳು ನೋಡಿದಾಗ ನಾಲ್ಕು ಆಯ್ಕೆಗಳಲ್ಲಿ ಆರ್ ಇದೆ ಇಲ್ಲಿ ನೋಡ್ರಿ ಇಲ್ಲಿ ಎ ಬಿ ಅದ ಸೀರಿಯಲ್ ಅದ ಎ ಆದ ನಂತರ ಬಿ ಇಲ್ಲಿ ಜಿ ಆದ ನಂತರ ಎಚ್ ಅದ ಜಿ ಸೀರಿಯಲ್ ಅದ ಎಲ್ ಆದ ನಂತರ ಎಮ್ ಅದ ಅದರ ಆರ್ ಆದ ನಂತರ ಒಂದನೇ ಲೆಟರ್ ಇಂದ ಮೂರನೇ ಲೆಟರ್ಗೆ ಆರ್ ಆದ ನಂತರ ಪಿ ಕ್ಯೂ ಆರ್ ಎಸ್ ನೋಡ್ರಿ ಮೂರನೇ ಲೆಟರ್ ಯಾವ್ದು ಬರಬೇಕು ಎಸ್ ಬರಬೇಕು ಈಗ ಒಂದನೇ ಲೆಟರ್ ಆರು ಮೂರನೇ ಲೆಟರ್ ಎಸ್ ಇರತಕ್ಕ ತೆಗೆದಾಕ್ಬಿಡ್ರಿ ಮೂರನೇ ಲೆಟರ್ ಆಯ್ದ ತೆಗೆದಾಕ್ಬಿಡಿ ಮೂರನೇ ಲೆಟರ್ ಎಸ್ ಎಸ್ ಇಲ್ಲಿ ಇಲ್ಲ ತೆಗೆದಾಕ್ಬಿಡಿ ಹಾಕ್ಬಿಡಿ ಇವು ಎರಡು ಉಳ್ಕೊಂಡು ಇವಾಗೆ ಆ ಈಗ ಜೆಡ್ ವೈ ಓ ವಾಯ್ ಜೆಡ್ ರಿವರ್ಸ್ ಬಂದಿದೆ ವಾಯ್ ಜೆಡ್ ಎಸ್ ಟಿ ಬಂದದ ಎನ್ ಓ ಬಂದದ ಹಾಗಾದ್ರೆ ಇಲ್ಲಿ ನೋಡ್ರಿ ರಿವರ್ಸ್ ಬರಬೇಕು ಟಿ ಎಚ್ ಐ ನೋಡ್ರಿ ಎಚ್ ಐ ಕರೆಕ್ಟ್ ಇದೇ ಆನ್ಸರ್ ಟಿ ಯು ಬರಬೇಕಿತ್ತು ಇಲ್ಲಿ ಟಿ ಯು ಬಂದ್ರೆ ಆಗ್ತಿತ್ತು ಉತ್ತರ ಬಟ್ ಟಿ ವಿ ಅದ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಅಂದ್ರೆ ಟಿ ಅದ ಬರ್ತಕ್ಕಂಥದ್ದು ಯು ಬರಬೇಕಾಗಿತ್ತು ಇಲ್ಲಿ ವಿ ಅದ ಹೌದಾ ಇದು ಅಲ್ಲ ದ ರೈಟ್ ಆನ್ಸರ್ ಆರ್ ಐ ಎಸ್ ಎಚ್ ಈಸ್ ರೈಟ್ ಆನ್ಸರ್ ಎಸ್ ಸ್ನೇಹಿತರೆ ಇಲ್ಲಿವರೆಗೂ ಈ ಹತ್ತು ಕ್ವಶನ್ ಗಳನ್ನು ನಿಮಗೆ ತಿಳಿಸಿದೀನಿ ದಯವಿಟ್ಟು ಇವು ಕೇವಲ ವಿ ಅಷ್ಟೇ ಅಲ್ಲ ಉಳಿದಿರ್ತಕ್ಕಂಥ ಪಿ ಸಿಗ ಆಗಿರ್ಬೋದು ಎಸ್ ಟಿ ಟಿಗಿರ್ತಕ್ಕಂಥ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಗಳು ಇರ್ತವೆ ಇವುಗಳನ್ನೆಲ್ಲವೂ ನೀವು ನೋಡಿ ನಿಮ್ಮ ಸ್ನೇಹಿತರೊಂದಿಗೆ ಇವರಿಗೆ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ